नमस्कार अमोघ न्यूज के स्वागत नानु रूपा इदीग वार्तेगळ विवर तुमकूरु नगर अभिवृद्धिगागि बिडुगडे आगि वापस होगिद्द 125 कोटि रूपायन्नु सरकारद मेले ओत्तड हाकि शासकरु अनुदान हिंपडेयबेकेंदु माजी शासक डॉक्टर रफीक अहमद ओत्तायिसिद्दारे। ತುಮಕೂರು ನಗರ ಅಭಿವೃದ್ಧಿಗಾಗಿ ಬಿಡುಗಡೆ ಆಗಿ ವಾಪಸಾಗಿರುವ 125 ಕೋಟಿ ರೂಪಾಯಿಯನ್ನು ಸರ್ಕಾರ ಮೇಲೆ ಒತ್ತಡ ತಂದು ಆ ಹಣವನ್ನು ವಾಪಸ್ ತಂದು ನಗರ ಅಭಿವೃದ್ಧಿಗೆ ಬಳಸಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಒತ್ತಾಯಿಸಿದ್ದಾರೆ। ತುಮಕೂರು ನಗರ ಅಭಿವೃದ್ಧಿಗಾಗಿ 2018-19 ರಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಮಂಡಿಸಿದ ಬಜೆಟ್ನಲ್ಲಿ 125 ಕೋಟಿ ರೂ ಅನುದಾನವನ್ನು ಬಿಡುಗಡೆ ಮಾಡಿದ್ದರು। ಅಂದಿನ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತುಮಕೂರು ನಗರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ನೀಡುವಂತೆ ಕೋರಿದ್ದ ಮೇರೆಗೆ 125 ಕೋಟಿ ರೂಗಳ ವಿಶೇಷ ಅನುದಾನವನ್ನು ನೀಡಿದ್ದರು ಎಂದು ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದರು। ಕೋವಿಡ್-19 2018-19 ಸಾಲಿನ ಬಜೆಟ್ನಲ್ಲಿ ನಮೂದಾದ ಅನುದಾನಕ್ಕೂ ಸಂಬಂಧವಿಲ್ಲ, ಆದ್ದರಿಂದ ಶಾಸಕರು ಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಿ ಒತ್ತಡ ತಂದು 125 ಕೋಟಿ ರೂ ವಾಪಸಾಗುವಂತೆ ಮಾಡಬೇಕೆಂದು ರಫೀಕ್ ಅಹಮದ್ ಕೋರಿದ್ದಾರೆ। ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ಮಾರ್ಟ್ ಸಿಟಿ ಅನುದಾನ ಹೊರತುಪಡಿಸಿ ಯಾವುದೇ ವಿಶೇಷ ಅನುದಾನ ನಗರಕ್ಕೆ ಬಿಡುಗಡೆ ಆಗಿಲ್ಲವೆಂದು ಮಾಜಿ ಶಾಸಕರು ಆರೋಪಿಸಿದ್ದಾರೆ। ಗುಣಮಟ್ಟದ ಇಲ್ಲದಂತಹ ಒಂದು ಪ್ಯಾಚ್ ವರ್ಕ್ ಮಾಡಿ ಆ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಿದ್ದಾರೆ। ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹಿಂದಿನ ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ಆಗಿದ್ದಾಗ ನಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಕೆಲವು ನಗರ ಪಾಲಿಕೆಗಳಿಗೆ ಮಹಾನಗರ ಪಾಲಿಕೆಗಳಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ 100-125 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮಂಜೂರು ಮಾಡಿತ್ತು। ತುಮಕೂರು ನಗರಕ್ಕೂ ಕೂಡ ಹಿಂದಿನ ಸಮ್ಮಿಶ್ರ ಸರ್ಕಾರ 125 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿತ್ತು। ಈ ಅನುದಾನದ ಅಡಿಯಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆ ವತಿಯಿಂದ ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿಗಳನ್ನು ತೆಗೆದು ರಸ್ತೆಗಳು ಹಾಳಾಗಿದ್ದಾವೆ ಆ ರಸ್ತೆಗಳನ್ನು ಸೇರಿ ಮೂಲಭೂತ ಸೌಕರ್ಯಗಳಿಗೆ ಯೋಜನೆಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ। ಆದರೆ ಈ ವರ್ಷ ಕೋವಿಡ್-19 ಏನೋ ಕೊರೋನಾ ವೈರಸ್ ರೋಗ ಹರಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಅನುದಾನವನ್ನು ಕಡಿತಗೊಳಿಸಿ ಆರ್ಥಿಕ ಇಲಾಖೆಯಿಂದ ಯಾವುದೇ ಒಂದು ಹೊಸ ಯೋಜನೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ। ಆದರೆ ನಾನು ಒಂದು ಪ್ರಶ್ನೆ ಕೇಳೋದಂದರೆ ಈ ಅನುದಾನ ಏನಿದೆ 125 ಕೋಟಿ ಅನುದಾನ ಇದೆ ಇದಕ್ಕೂ ಹಾಗೂ ಕೋವಿಡ್-19 ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ಹಿಂದಿನ ಸರ್ಕಾರ ಇರುವಾಗ ಮಂಜೂರಾದ ಅನುದಾನ ಇದೆ। ಹಾಗಾಗಿ ನಾನು ಈ ಭಾಗದ ತುಮಕೂರು ನಗರದ ಶಾಸಕರಿಗೆ ಹಾಗೂ ಸಂಸತ್ ಸದಸ್ಯರಿಗೆ ಆಗ್ರಹ ಮಾಡ್ತೀನಿ ಹಾಗೂ ಒತ್ತಾಯ ಮಾಡ್ತೀನಿ, ದಯವಿಟ್ಟು ತಾವು ತಮ್ಮದೇ ಸರ್ಕಾರ ಇಲ್ಲಿದೆ ಹಾಗೂ ಕೇಂದ್ರದಲ್ಲಿದೆ, ತಾವು ಮುಖ್ಯಮಂತ್ರಿಗಳಿಗೆ ಹಾಗೂ ನಗರಾಭಿವೃದ್ಧಿ ಸಚಿವರಿಗೆ ಒತ್ತಡವನ್ನು ತಂದು ಇದೇನು ಅನುದಾನವನ್ನು ಮಂಜೂರಾಗಿತ್ತು ಅನುದಾನವನ್ನು ವಾಪಸ್ ಪಡೆಯದೆ ಸರ್ಕಾರ ಏನು ನಾವು ಕ್ರಿಯಾ ಯೋಜನೆ ಮಹಾನಗರ ಪಾಲಿಕೆ ಕೊಟ್ಟಿದೆ ಆ ಕ್ರಿಯಾ ಯೋಜನೆ ಪ್ರಕಾರ ಕಾಮಗಾರಿಗಳು ಆಗುವ ನಿಟ್ಟಿನಲ್ಲಿ ತಾವು ದಯವಿಟ್ಟು ಸರ್ಕಾರಕ್ಕೆ ಒತ್ತಡ ತರಬೇಕು ಅಂತ ಹೇಳ್ಬಿಟ್ಟು ನಾವು ನನಗೆ ತಮಗೆ ಆಗ್ರಹ ಮಾಡ್ತಾ ಇದ್ದೀನಿ। ತಿಪಟೂರಿನಲ್ಲಿ ಸ್ವದೇಶಿ ಆಂದೋಲನದ ಮೂಲಕ ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಿ ಎಂದು ಶಾಸಕ ಬಿಸಿ ನಾಗೇಶ್ ಅವರು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕರೆ ನೀಡಿದರು। ದೇಶದ ಜನತೆ ಗಾಂಧೀಜಿ ಅವರ ಸ್ವದೇಶಿ ಚಳುವಳಿಗೆ ಕರೆಗೆ ಒಗ್ಗೂಟಂತೆ ಮೋದಿ ಅವರ ಸ್ವದೇಶಿ ಆಂದೋಲನವನ್ನು ಬೆಂಬಲಿಸಿ ಚೀನಾ ವಸ್ತುಗಳ ಬಹಿಷ್ಕಾರಕ್ಕೆ ಮುಂದಾಗಬೇಕಿದೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು। ತಿಪಟೂರು ನಗರದ ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ತಾಲೂಕು ಭಾಜಪ್ಪ ವತಿಯಿಂದ ಆಯೋಜಿಸಿದ್ದ ಹುತಾತ್ಮ ಯೋಧರಿಗೆ ನಮನ ಹಾಗೂ ಚೀನಾ ವಸ್ತುಗಳ ಬಹಿಷ್ಕರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು। ಪ್ರಪಂಚದ ಅನೇಕ ದೇಶಗಳು ಕೊರೋನಾ ಎದುರಿಸಲು ಸಾಧ್ಯವಾಗದ ಸಮಯದಲ್ಲಿ ಭಾರತ 130 ಕೋಟಿ ಜನಸಂಖ್ಯೆ ಇದ್ದರೂ ಸಮರ್ಥವಾಗಿ ಎದುರಿಸುತ್ತಿರುವುದು ತೆಗೆದುಕೊಳ್ಳಲಾಗುತ್ತಿಲ್ಲ, ಭಾರತ ಸ್ವಾಭಿಮಾನಿ ಸ್ವಾವಲಂಬಿ ಆಗುತ್ತಿರುವುದನ್ನು ಸಹಿಸಿಕೊಳ್ಳದ ಚೀನಾ ಗಡಿಯಲ್ಲಿ ಯೋಧರನ್ನು ಹತ್ಯೆ ಮಾಡುವ ಮೂಲಕ ತನ್ನ ಕುತಂತ್ರ ಬುದ್ಧಿಯನ್ನು ಪ್ರದರ್ಶನ ಮಾಡಿದೆ।
ಈ ಎಲ್ಲ ಯೋಧರ ಬಲಿದಾನಕ್ಕೆ ತಕ್ಕ ಉತ್ತರವನ್ನು ಸದ್ಯದಲ್ಲಿಯೇ ಭಾರತ ನೀಡಲಿದೆ ಎಂಬುದನ್ನು ರಕ್ಷಣಾ ಸಚಿವರು ಪ್ರಧಾನಿ ಮೋದಿಯವರು ಸಹ ತಿಳಿಸಿದ್ದಾರೆ. ಅಂತ ಚೀನಾವನ್ನು ಬಗ್ಗುಬಡಿಯಬೇಕಾದರೆ ಪ್ರತಿಯೊಬ್ಬ ಭಾರತೀಯರು ಚೀನಾ ವಸ್ತುಗಳ ಬಹಿಷ್ಕಾರ ಮಾಡಿ ದೇಶೀಯ ವಸ್ತುಗಳ ಬಳಕೆಗೆ ಮುಂದಾಗಬೇಕಿದೆ. ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿಯವರ ಕರೆಯಂತೆ ಸದ್ಯದ ಸ್ಥಿತಿಯಲ್ಲಿ ಚೀನಿ ವಸ್ತುಗಳ ಬಳಕೆ ತೊರೆದು ಸ್ವದೇಶಿ ಆಂದೋಲನದ ಮೂಲಕ ಭಾರತದ ವಸ್ತುಗಳನ್ನು ಬಳಕೆ ಮಾಡಬೇಕು. ಇದರಿಂದಾಗಿ ಭಾರತ ಆರ್ಥಿಕವಾಗಿ ಸದೃಢವಾಗಲು ಸಹಕಾರಿಯಾಗಲಿದೆ ಎಂದರು. ಪ್ರಧಾನಿ ಕೊಡ್ತಾರೆ, ಆದರೆ ಆರ್ಥಿಕ ಉತ್ತರವನ್ನ ನಾವು ಕೊಡಬೇಕು. ಅವತ್ತು ಗಾಂಧಿ ಕೊಟ್ಟಂತ ಕರೆ ಮತ್ತೊಮ್ಮೆ ಇಲ್ಲಿ ನಾವು ಮಾಡಬೇಕಾಗಿದೆ. ನಾವು ಸ್ವದೇಶಿ ವಸ್ತುಗಳನ್ನ ಮುಟ್ಟಬೇಕು, ಚೀನಾದಿಂದ ಬರುವಂತ ಯಾವುದೇ ವಸ್ತುಗಳನ್ನ ನಾವು ಬಳಸಬಾರದು ಅಂತ ಹೇಳಿ ನಾವು ಇಲ್ಲಿ ಪ್ರತಿಜ್ಞೆ ಮಾಡಬೇಕಾಗಿದೆ. ಇದಕ್ಕೆ ಪರಿಪೂರ್ಣ ಉತ್ತರ ಅಂದ್ರೆ ಆರ್ಥಿಕ ನಿರ್ಬಂಧ ಹಾಕುವಂಥದ್ದು ಚೈನಾಕ್ಕೆ. ಚೈನಾದಿಂದ ಯಾವುದೇ ವಸ್ತು ಎಷ್ಟೇ ಕಡಿಮೆ ಆದರೂ ನಾವು ತಗೊಳ್ಳಲ್ಲ ಅಂತೇಳಿ ಭಾರತೀಯರು ಇವತ್ತು ನಿಶ್ಚಯ ಮಾಡಬೇಕಾಗಿದೆ. ಆದರೆ ಉತ್ತರದ ಮೂಲಕ ಚೈನಾನ ಆರ್ಥಿಕತೆಗೆ ನಾವು ಹೊಡೆತ ಕೊಡ್ತೀವಿ ಅಂತಾದ ಮಾತ್ರ ಅವರು ಬಗ್ಗಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ತೀವಿ. ಈ ದೇಶದಲ್ಲಿ ತಯಾರಾಗುವಂಥ ವಸ್ತುಗಳನ್ನ ಬಳಸ್ತೀವಿ. ಈ ದೇಶವನ್ನ ಮತ್ತೊಮ್ಮೆ ಬಲಶಾಲಿಯನ್ನ ಮಾಡ್ತೀವಿ ಅಂತ ನಾವು ಇಲ್ಲಿ ಪ್ರತಿಜ್ಞೆ ಮಾಡಿ ಆ ತರ ನಡ್ಕೊಂಡ್ರೆ ಮಾತ್ರ ಅವರ ಬಲಿದಾನಗಳಿಗೆ ಬೆಲೆ ಕೊಡುವಂತಾಗುತ್ತೆ. ಅವರ ಆತ್ಮಗಳಿಗೆ ಆತ್ಮಗಳಿಗೆ ಮನಃಶಾಂತಿ ಸಿಗುವಂತ ವ್ಯವಸ್ಥೆಗಳಾಗತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಅವ್ರಿಗೆ ಶ್ರದ್ಧಾಂಜಲಿ ಮಾಡ್ತಿದ್ದೀವಿ, ನಿಜವಾದ ಶ್ರದ್ಧಾಂಜಲಿ ಮಾಡ್ತಿದ್ದೀವಿ ಅನ್ನೋದಾದ್ರೆ ನಾವು ಇನ್ನು ಈ ಸಂದರ್ಭದಲ್ಲಿ ಹುತಾತ್ಮ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಗಂಗರಾಜು, ನಗರಸಭಾ ಸದಸ್ಯರುಗಳಾದ ರಾಮ್ ಮೋಹನ್, ಪ್ರಸನ್ನ ಕುಮಾರ್, ಶ್ರೀನಿವಾಸ್, ಹರಿಬಾಬು ಉಪಸ್ಥಿತರಿದ್ದರು. ತುಮಕೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ನಡೆದಿರುವ ಅವ್ಯವಹಾರ ಪ್ರಕರಣದ ತನಿಖಾ ವರದಿಯನ್ನು ಪಾಲಿಕೆ ಆಯುಕ್ತರು ಬಹಿರಂಗಗೊಳಿಸಬೇಕೆಂದು ಸದಸ್ಯ ವಿಷ್ಣುವರ್ಧನ್ ಒತ್ತಾಯಿಸಿದ್ದಾರೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ನಡೆದಿರುವ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ತನಿಖಾ ವರದಿಯನ್ನು ಬಹಿರಂಗಗೊಳಿಸಬೇಕೆಂದು ಪಾಲಿಕೆ ಸದಸ್ಯ ವಿಷ್ಣುವರ್ಧನ್ ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಇಂದಿರಾ ಕ್ಯಾಂಟೀನ್ನಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಹಾಪೌರರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿತ್ತು. ಅದರಂತೆ ತನಿಖಾ ವರದಿಯು ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದರೂ ಈವರೆಗೂ ಏಕೆ ಬಹಿರಂಗವಾಗಲಿಲ್ಲವೆಂದು ವಿಷ್ಣುವರ್ಧನ್ ಪ್ರಶ್ನಿಸಿ, ಈ ಬಗ್ಗೆ ವರದಿ ಬಹಿರಂಗಗೊಳಿಸಲು ಆಯುಕ್ತರಿಗೆ ವಿಷ್ಣುವರ್ಧನ್ ರವರು ಪತ್ರ ಬರೆದು ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿರುವ 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕೋಟ್ಯಾಂತರ ರೂಗಳ ಭ್ರಷ್ಟಾಚಾರ ನಡೆದಿದ್ದು, ಈ ವಿಷಯವನ್ನು ಮೇಯರ್, ಉಪಮೇಯರ್ ಹಾಗೂ ಸದಸ್ಯರುಗಳ ನೇತೃತ್ವದಲ್ಲಿ ಭೇಟಿ ನೀಡಿ ದಾಖಲೆಗಳ ಸಮೇತ ಭ್ರಷ್ಟಾಚಾರ ಬಯಲಿಗೆಳೆಯಲಾಗಿತ್ತು ಎಂದರು. ಬಡವರಿಗೆ ನೀಡುವ ಆಹಾರದಲ್ಲಿ ವಂಚನೆ ಮಾಡಿ ಭ್ರಷ್ಟಾಚಾರ ನಡೆಸಿದ್ದಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತನಿಖೆ ನಡೆಸಲು ಆಯುಕ್ತರು ಸೂಚಿಸಿದ್ದಾರೆಂದು ವಿಷ್ಣುವರ್ಧನ್ ಹೇಳಿದ್ದಾರೆ. ಅಂತೇಳಿ ಈ ತನಿಖೆ ಮಾಡಲಿಕ್ಕೆ ಪೂಜ್ಯ ಮಹಾಪೌರರಲ್ಲಿ ನಾವು ಆ ಒಂದು ವಿನಂತಿನ ಮಾಡಿದ ಮುಂತೆ ಒಂದು ಆ ತನಿಖೆನೂ ಕೂಡ ಮಾನ್ಯ ಆಯುಕ್ತರಾದ ಭೂಬಾಲನ್ ಅವರು ತನಿಖೆ ಮಾಡಲಿಕ್ಕೆ ಡಾಕ್ಟರ್ ರಜನಿ ಅಂತ ಹೇಳ್ಬಿಟ್ಟು ಅವರ ಒಂದು ತಂಡಕ್ಕೆ ತನಿಖೆ ಮಾಡಲಿಕ್ಕೂ ಕೊಟ್ಟರು. ಆ ತನಿಖೆ ರಿಪೋರ್ಟು ಈಗ ಸುಮಾರು ಒಂದು 4 ತಿಂಗಳು ತನಿಖೆ ಆಯಿತು. ತನಿಖೆ ಮುಕ್ತಾಯಾಗಿ ಆಗಲೇ ಒಂದು ತಿಂಗಳಾಗಿದೆ, ಆದರೂ ಒಂದು ತಿಂಗಳು ಕೂಡ ಆದರೂ ಆ ತನಿಖೆ ವರದಿನ ಬಹಿರಂಗಪಡಿಸ್ತಾ ಇಲ್ಲ. ಒಬ್ಬರು ಏನು ನಾವು ಒಂದು ಟಿ ಭೂಬಾಲನ್ ಅವ್ರನ್ನ ದಕ್ಷ ಅಧಿಕಾರಿ ಅಂತ ಕರಿತೀವಿ, ಇವ್ರು ಯಾಕೋ ಒಂದು ಈ ಒಂದು ತನಿಖೆಯನ್ನು ಬಹಿರಂಗಪಡಿಸೋಕ್ಕೆ ನಾನು ಕೂಡ ನಾನು ಸದಸ್ಯೆಯಾಗಿ ನಾನು ಕೂಡ ನನ್ನ ಲೆಟ್ರಲ್ಲಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ, ದಯಮಾಡಿ ಈ ತನಿಖೆಯನ್ನು ಬಹಿರಂಗಪಡಿಸಿ ಅಂತ. ಆದರೆ ಬಹಿರಂಗಪಡಿಸೋಕ್ಕೆ ಇನ್ನೂ ಮೇನ್ ಅಮೇಶ ಎಣಿಸಿದ್ದಾರೆ. ಜೊತೆಯಲ್ಲಿ ಇದರಲ್ಲಿ ಏನು ನಾವು ಪೂಜ್ಯ ಮಹಾಪೌರರ ಜೊತೆ ನಾವು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದಾಗ ದೊಡ್ಡ ಮಟ್ಟದ ಅವ್ಯವಹಾರ ಯಾವ ರೀತಿ ಅಂದರೆ ಬೆಳಗ್ಗೆ ತಿಂಡಿ 100, ಮಧ್ಯಾಹ್ನ ಊಟ 100, ರಾತ್ರಿ 75 ಊಟ, 275 ಊಟ ಸೇರಿಸಿ ತೋರಿಸಿ 1,500 ಬಿಲ್ನ ಮಾಡ್ತಾಯಿದ್ರು. ಈ ಒಂದು ದೊಡ್ಡ ಮಟ್ಟದ ಅವ್ಯವಹಾರನ ಯಾವುದೇ ಕಾರಣಕ್ಕೂ ನಾವು ಈ ಮಹಾನಗರ ಪಾಲಿಕೆ ಮುಂದೆ ನಡೆಯುವಂಥ ಸಾಮಾನ್ಯ ಸಭೆಯಲ್ಲಿ ನಾವು ಮಾತಾಡ್ತೀವಿ. ಇದನ್ನು ಮೊದಲು ಏನು ತನಿಖೆ ನಡೆದಿತ್ತು ಆ ತನಿಖೆ ವರದಿನ ಬಹಿರಂಗಪಡಿಸಬೇಕು ಅಂತ ನಾನು ಮಾನ್ಯ ಆಯುಕ್ತರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತು ಪತ್ರನೂ ಕೊಟ್ಟಿದ್ದೀನಿ. ಓಕೆ, ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತ್ತಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ.
ದೇಶದಲ್ಲಿ ಕೊರೋನಾ ಸಂಕಷ್ಟದಲ್ಲಿ ಜನರು ನಲುಗಿರುವ ಹೊತ್ತಿನಲ್ಲಿ ಸತತವಾಗಿ ಇಂಧನ ಬೆಲೆಗಳನ್ನು ಹೆಚ್ಚು ಮಾಡುವ ಮೂಲಕ ಕೇಂದ್ರ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $40 ಕಡಿಮೆ ಇದ್ದಾಗಲೂ ಸರ್ಕಾರ ಅದರ ಲಾಭವನ್ನು ಜನರಿಗೆ ವರ್ಗಾಯಿಸುವ ಬದಲು ತನ್ನ ಬೊಕ್ಕಸವನ್ನು ಭರ್ತಿ ಮಾಡಿಕೊಳ್ಳುವ ಮೂಲಕ ಬಡವರು ಮಧ್ಯಮ ವರ್ಗದವರ ಆರ್ಥಿಕ ಸ್ಥಿತಿ ಮತ್ತಷ್ಟು ಅಧೋಗತಿಗೆ ತಳ್ಳುವ ಕೆಲಸ ಮಾಡುತ್ತಿದೆ. ಕಳೆದ 12 ದಿನಗಳಿಂದ ಸತತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಳವಾಗುತ್ತಿದ್ದು ಒಂದು ಲೀಟರ್ ಪೆಟ್ರೋಲ್ ಬೆಲೆ 6.50 ಪೈಸೆ ರು ಹೆಚ್ಚಳವಾದರೆ ಡೀಸೆಲ್ ಬೆಲೆ 7 ರು ಹೆಚ್ಚಾಗಿದೆ. ಸರ್ಕಾರ ಇಂಧನ ಪದಾರ್ಥಗಳ ಮೇಲೆ ವಿಧಿಸುವ ಸೆಸ್ ಅಧಿಕವಾಗಿದೆ ಎಂದಿದ್ದಾರೆ. ಈ ಹಿಂದಿನ ಯುಪಿಎ ಸರ್ಕಾರವಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಾದಾಗ ಅನಿವಾರ್ಯವಾಗಿ ಇಂಧನ ಬೆಲೆಗಳನ್ನು ಹೆಚ್ಚಿಸಿದ ಸಂದರ್ಭದಲ್ಲಿ ದೇಶಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಇಂದಿನ ಆಡಳಿತ ಪಕ್ಷದ ಮುಖಂಡರುಗಳು ತಮ್ಮ ಪಕ್ಷವೇ ಅಧಿಕಾರದಲ್ಲಿರುವಾಗ ನಿರಂತರವಾಗಿ ತೈಲ ಬೆಲೆ ಹೆಚ್ಚಾದರೂ ಮೌನಕ್ಕೆ ಶರಣಾಗಿರುವುದು ಅವರ ಇಬ್ಬಗೆಯ ನೀತಿಯನ್ನು ತೋರಿಸುತ್ತದೆ ಎಂದು ರಫೀಕ್ ಅಹಮದ್ ಟೀಕಿಸಿದ್ದಾರೆ. ಚುನಾವಣೆ ಗೆಲ್ಲುವವರೆಗೂ ಜನರ ಪರ ನಿಲ್ಲುವ ಬಿಜೆಪಿ ಪಕ್ಷ ಚುನಾವಣೆ ಮುಗಿದ ನಂತರ ಜನ ವಿರೋಧಿ ನೀತಿಗಳನ್ನು ಅನುಸರಿಸುವ ಮೂಲಕ ದ್ವಂದ್ವ ಧೋರಣೆ ಅನುಸರಿಸುತ್ತಿದೆ. ಇದಕ್ಕೆ ಇತ್ತೀಚಿನ ಹಲವಾರು ಪ್ರಕರಣಗಳೇ ಸಾಕ್ಷಿ ಎಂದು ಡಾಕ್ಟರ್ ರಫೀಕ್ ಅಹಮದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನರು ಕೊರೋನಾ ಲಾಕ್ಡೌನ್ ನಿಂದ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಹಲವಾರು ಕೈಗಾರಿಕೆಗಳು ಮುಚ್ಚಿವೆ. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿರುವವರಿಗೆ ಸರಿಯಾದ ಕೂಲಿ ಸಿಗುತ್ತಿಲ್ಲ. ಹೀಗಿದ್ದು ಸರ್ಕಾರ ನಿರಂತರವಾಗಿ ತೈಲ ಬೆಲೆಗಳ ಹೆಚ್ಚಳ ಸರಿಯಾದ ಕ್ರಮವಲ್ಲ. ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ತೈಲ ಬೆಲೆಗಳು ಇಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೋವಿಡ್-19 ಸಂಕಷ್ಟ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇಂತಹ ಒಂದು ಕಠಿಣ ಸ್ಥಿತಿಯಲ್ಲಿರುವಾಗ ಕೇಂದ್ರ ಸರ್ಕಾರ ಸತತವಾಗಿ 12 ದಿನದಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ದರಗಳನ್ನು ಜಾಸ್ತಿ ಮಾಡ್ಕೊಂಡ್ಬರ್ತಾ ಇದೆ. ಇವತ್ತಿಗೆ ಪೆಟ್ರೋಲ್ ರೇಟು ಸುಮಾರು 6.50 ರೂಪಾಯಿ ಹಾಗೂ ಡೀಸೆಲ್ ರೇಟು ಸುಮಾರು 7 ರೂಪಾಯಿ ಈ ಕಳೆದ 12 ದಿನಗಳಲ್ಲಿ ಜಾಸ್ತಿ ಆಗಿದೆ. ಇದರ ಭಾರ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಹಾಗೂ ಚಿಕ್ಕ ಚಿಕ್ಕ ಕಾರ್ಖಾನೆಯವರಿಗೆ ಬೀಳ್ತಾ ಇದೆ. ದೊಡ್ಡ ಹೊರೆ ಆಗ್ತಾ ಇದೆ. ಅವರಿಗೆ ಕೆಲಸಗಳಿಲ್ಲ. 3-4 ತಿಂಗಳಿಂದ ಅವರ ಸಿಬ್ಬಂದಿಗಳಿಗೆ ಅವರು ಸಂಬಳ ಕೊಟ್ಟಿಲ್ಲ. ಇಂಥ ಒಂದು ಸಂಕಷ್ಟ ಸ್ಥಿತಿಯಲ್ಲಿರುವಾಗ ಕೇಂದ್ರ ಸರ್ಕಾರ ಈ ರೀತಿ ಪೆಟ್ರೋಲ್ ಹಾಗೂ ಡೀಸೆಲಿನ ದರ ಜಾಸ್ತಿ ಮಾಡಿರೋದು ಅದು ಖಂಡನೀಯ. ನಾವೆಲ್ಲರೂ ಅದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಅದರ ದರ ಜಾಸ್ತಿ ಆಗದೇ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ದಬ್ಬಾಳಿಕೆ ಮಾಡ್ತಾ ಇರೋದು, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ನಾವೆಲ್ಲರೂ ಖಂಡಿಸ್ತೀವಿ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೂಡಲೇ ಏನು ಪೆಟ್ರೋಲ್ ಹಾಗೂ ಡೀಸೆಲಿನ ದರಗಳು ಜಾಸ್ತಿ ಆಗಿದ್ದಾವೆ, ಇದನ್ನು ಹಿಂಪಡೆದು ಆದಷ್ಟು ಏನು ಸಂಕಷ್ಟದಲ್ಲಿರುವ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಗುಬ್ಬಿ ತಾಲೂಕು ಕಡಬ ಹೋಬಳಿ ಗೋರ್ಜಿಹಳ್ಳಿಯಲ್ಲಿ 1.25 ಕೋಟಿ ರು ವೆಚ್ಚದಲ್ಲಿ 5 ಗ್ರಾಮಗಳ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಗ್ರಾಮೀಣ ಭಾಗದಲ್ಲಿ ಕೊರೋನಾ ವೈರಸ್ ಹರಡಿದರೆ ನಿಯಂತ್ರಣಕ್ಕೆ ತರುವುದು ಕಷ್ಟದ ಕೆಲಸ. ಸಮುದಾಯ ಹರಡುವಿಕೆಗೆ ಬ್ರೇಕ್ ಹಾಕಲು ಅಗತ್ಯ ಕ್ರಮಕ್ಕೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮದ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿ ಅರಿತು ವರ್ತಿಸುವುದು ಮುಖ್ಯವಾಗಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಮನವಿ ಮಾಡಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಗೋರ್ಜಿಹಳ್ಳಿಯಲ್ಲಿ ಕಾವೇರಿ ನೀರಾವರಿ ನಿಗಮದ ಯೋಜನೆಯ 1.25 ಕೋಟಿ ರುಗಳ 5 ಗ್ರಾಮಗಳ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಈವರೆಗೆ ಕ್ಷೇಮ ಎಂದುಕೊಂಡಿದ್ದ ಕಾಲ ಕಳೆದಿದೆ. ಪಟ್ಟಣದ ಸಮೀಪದ ಗ್ರಾಮದಲ್ಲಿ ಕಾಣಿಸಿಕೊಂಡ ಕೊರೋನಾ ವೈರಸ್ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಗ್ರಾಮವನ್ನೇ ಸೀಲ್ ಡೌನ್ ಮಾಡಲಾಗಿದೆ. ಆದರೆ ಸೋಂಕಿತನ ಹೋರಾಟದ ಹಿಸ್ಟರಿ ಭಯ ಹುಟ್ಟಿಸುತ್ತದೆ. ಸಂಪರ್ಕದಲ್ಲಿರುವವರನ್ನು ಕ್ವಾರಂಟೈನ್ ಮಾಡಲಾಗಿದೆ ಎಂದರು.
ಆತಂಕದ ವಾತಾವರಣ ಮಧ್ಯೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಬೇಕಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ 14 ಪರೀಕ್ಷಾ ಕೇಂದ್ರಗಳಿಗೆ ಖುದ್ದು ತೆರಳಿ ಅಲ್ಲಿನ ವಾತಾವರಣ ಪರಿಶೀಲಿಸಿ ಸ್ಥಳೀಯ ಪಂಚಾಯಿತಿಯಿಂದ ಸ್ವಚ್ಛತೆ ಸ್ಯಾನಿಟೈಸರ್ ಮಾಡಿಸಲು ಕ್ರಮ ವಹಿಸುತ್ತೇನೆ. ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಸಭೆ ನಡೆಸಲಾಗುತ್ತಿದೆ. ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಸ್ಕ್ಗಳನ್ನು ಇಲಾಖೆ ನೀಡುತ್ತಿದೆ. ಈ ಜೊತೆಗೆ ನಾನು ಸಹ ಉಚಿತ ಮಾಸ್ಕ್ಗಳನ್ನು ನೀಡುತ್ತಿದ್ದೇನೆ ಎಂದ ಅವರು, ಖಾಸಗಿ ಆಸ್ಪತ್ರೆಗಳು ಯಾರಿಗಾದರೂ ಕೊರೋನಾ ಸೋಂಕಿತ ಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಬೇಕು, ವಿಚಾರ ಮುಚ್ಚಿಡುವಂತಹ ಕೆಲಸವನ್ನು ಮಾಡಬಾರದೆಂದು ಸೂಚಿಸಿದರು. ಮತ್ತೆ ಅಲ್ಲಲ್ಲಿ ಅವರು ಬಸವರಾಜ್ ಅವರು ತಿರುಗಾಡಿದ್ರು, ಅವೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಲಿಕ್ಕೆ ತಾಲೂಕು ಆಡಳಿತಕ್ಕೆ ಹೇಳಿದ್ವಿ. ಅವರು ಅಲ್ಲೇ ಸರ್ಚ್ ಮಾಡಿದವರು ಕೆಲವನ್ನೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ. ಚೆಲ್ಲೂರಿನಲ್ಲಿ ಒಬ್ಬ ಮತ್ತು ಕಿತ್ಕೂತಲ್ಲಿ ಒಬ್ಬಂಗೆ ಆಗಿದೆ. ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಕೈಗೊಳ್ತೀವಿ, ಆದರೆ ಹೆಚ್ಚಿನದಾಗಿ ಜನ ಅವರು ಹುಷಾರಾಗಿಲ್ಲ ಅಂತಂದರೆ ಇದನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ನಾನು ಸುಮಾರು ಮದುವೆಗಳಿಗೆ ಹೋಗಿದ್ದೀನಿ, ಯಾವ ಮದುವೆಗಳಿಗೆ ಹೋದರೂ ಕೂಡ ಸರ್ಕಾರದ ನಿಯಮ ಏನಿದೆ ಆ ನಿಯಮನ ಪಾಲನೆ ಮಾಡ್ತಾ ಇಲ್ಲ. ಜನರಲ್ಲಿ ಏನಾಗಿದೆ ಅಂದರೆ ಒಂದು ರೀತಿ ಸ್ವೇಚ್ಛಾಚಾರ ಆಗಿದೆ. ಕೊರೋನಾ ಏನು ಮಾಡುತ್ತೆ ಅನ್ನೋ ಭಯ ಇಲ್ಲ, ಇಲ್ಲೆಲ್ಲ ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಇದು ಅವರಿಗೆ ದೊಡ್ಡ ತೊಂದರೆ ಆಗಿದೆ. ಇದು ಗ್ರಾಮೀಣ ಪರಿಸರಕ್ಕೇನಾದರೂ ಇದು ಬಂತು ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಯಾರೂ ಕೂಡ ಇದನ್ನು ತಡಿಲಿಕ್ಕಾಗಲ್ಲ. ಅದರೊಂದ ಜನರಲ್ಲಿ ಮನವಿ ಮಾಡ್ಕೊತಕ್ಕಂಥದ್ದು ದಯಮಾಡಿ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸನ್ನು ಫಾಲೋ ಅಪ್ ಮಾಡಿ. ಮದುವೆಗಳು ಮಾಡ್ತಾರೆ, 1,000 ಜನ 2,000 ಜನ ಕರೀತಾರೆ, ಮಾಸ್ಕ್ ಹಾಕಿರಲ್ಲ, ಸಾಮಾಜಿಕ ಅಂತರ ಇರಲ್ಲ, ಏನು ಇರಲ್ಲ. ಅದರಿಂದ ಯಾರ್ಯಾರಿಗೆ ಏನೇನಾಯಿತು ಗೊತ್ತಿಲ್ಲ. ವಿಶೇಷವಾಗಿ ಮದುವೆ ಮುಂಜಿ ಮಾಡ್ಕೊತಕ್ಕಂಥವ್ರು, ಕಾರ್ಯಕ್ರಮಗಳನ್ನ ಮಾಡ್ಕೊತಕ್ಕಂಥವ್ರು ತಮ್ಮ ಕುಟುಂಬದವ್ರನ್ನೇ ಸೇರಿಸ್ಕೊಂಡು ಮಾಡ್ಕೊತಕ್ಕಂಥದ್ದನ್ನ ಮಾಡಿ, ಅದ್ರ ಜೊತೇಲಿ ಎಲ್ಲ ಕಡೆಗೂ ಮಾಸ್ಕ್ ಹಾಕೊಂಡು ತಿರುಗಾಡತಕ್ಕಂಥದ್ದು ಕೂಡ ಅತಿ ಅಗತ್ಯವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖ್ಯನ ವಿನಂತಿ ಮಾಡ್ತೀನಿ. ಈಗಾಗಿರ್ತಕ್ಕಂಥದಕ್ಕೆ ನಾವು ಪೂರ್ವಭಾವಿಯಾಗಿ ಏನೇ ಸಿದ್ಧತೆಗಳನ್ನ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ದರ್ಶನ್, ಹನುಮಂತು, ಮುನಿರಾಜು, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಶಿವಕುಮಾರ್, ದೇವರಾಜು ಇನ್ನಿತರರು ಹಾಜರಿದ್ದರು. ತುಮಕೂರಿನ ಮರಳೂರು ದಿಣ್ಣೆಯ ಸೀಲ್ಡೌನ್ ಆಗಿರುವ ಪ್ರದೇಶದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ರವರು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಸೋಂಕಿನಿಂದಾಗಿ ಜನತೆ ಸಂಕಷ್ಟಕ್ಕೆ ಗುರಿಯಾಗಿ ಜೀವನ ನಡೆಸುವುದೇ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಆಹಾರದ ಕಿಟ್ಗಳನ್ನು ನೀಡುವ ಮೂಲಕ ಕೆಪಿಸಿಸಿ ಮುಖಂಡ ಇಕ್ಬಾಲ್ ಅಹಮದ್ ರವರು ಮಾನವೀಯತೆ ಮೆರೆದಿದ್ದಾರೆ. ತುಮಕೂರಿನಲ್ಲಿ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಇಕ್ಬಾಲ್ ಅಹಮದ್ ರವರು ಆಹಾರದ ಕಿಟ್ಗಳನ್ನು ನೀಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಮರಳೂರು ದಿಣ್ಣೆಯ ಕೆಲ ಪ್ರದೇಶವನ್ನು ಸೀಲ್ಡೌನ್ ಮಾಡಲಾಗಿದ್ದು ಆ ಪ್ರದೇಶದ ನಾಗರಿಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿ ಸಂಕಷ್ಟದಲ್ಲಿದ್ದ ಜನರಿಗೆ ನೆರವಾಗಿದ್ದಾಗಿ ಇಕ್ಬಾಲ್ ಅಹಮದ್ ರವರು ಹೇಳಿದ್ದಾರೆ. ಸೀಲ್ಡೌನ್ ಆಗಿರುವ ಪ್ರದೇಶಗಳ ಜನರ ನೋವುಗಳಿಗೆ ಸ್ಪಂದಿಸುತ್ತಿರುವುದಾಗಿ ತಿಳಿಸಿದರು. ಕೋವಿಡ್-19 ಮಹಾಮಾರಿ ಏನು ಕಾಯಿಲೆ ಬಂದಿತ್ತು ಅದರ ಪರಿಣಾಮದಿಂದಾಗಿ ಸರ್ಕಾರದವರು ಲಾಕ್ಡೌನ್ ಘೋಷಣೆ ಮಾಡಿದರು. ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ತುಮಕೂರು ನಗರದ ಬಹುತೇಕ ಬಡಾವಣೆಗಳಲ್ಲಿ ಅವಶ್ಯಕತೆ ಇರುವ ಜನರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಈ ಹಿಂದೆ 3 ತಿಂಗಳಿಂದ ಕೂಡ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈಗ ಲಾಕ್ಡೌನ್ ಸಡಿಲಗೊಂಡಿದ್ದರೂ ಕೂಡ ನಗರದ ಕೆಲವು ಪ್ರದೇಶಗಳಲ್ಲಿ ಸೀಲ್ಡೌನ್ ಮಾಡಲಾಗಿದೆ. ಆ ಸೀಲ್ಡೌನ್ ಪ್ರದೇಶಕ್ಕೆ ನಾವು ಈಗಾಗಲೇ ಖಾದರ್ ನಗರ ಆಗ್ಬೋದು, ಪಿ ಎಚ್ ಕಾಲೋನಿ ಆಗ್ಬೋದು, ಅಥವಾ ಮಂಡಳೂರು ದಿನ ಆಗ್ಬೋದು, ಅಲ್ಲೆಲ್ಲ ಕೂಡ ದಿನಸಿ ಕಿಟ್ನ ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. 2ನೇ ಬಾರಿಗೆ ಈಗ ಮಂಡಳೂರು ಜನತಾ ಕಾಲೋನಿಯ ಸೀಲ್ಡೌನ್ ಪ್ರದೇಶಕ್ಕೆ ಈ ದಿನ ಅಕ್ಕಿ ಸಾಮಗ್ರಿ ಮತ್ತು ದಿನ ಬಳಕೆ ಅವಶ್ಯಕ ವಸ್ತುಗಳನ್ನು ಒಳಗೊಂಡ ಕಿಟ್ಟನ್ನು ಹಂಚಿಕೆ ಮಾಡಿದ್ದೇವೆ. ಇನ್ನೇನು 9 ದಿನಗಳಲ್ಲಿ ಈ ಪ್ರದೇಶದ ಸೀಲ್ಡೌನ್ ತೆರವುಗೊಳಿಸಲಾಗುತ್ತೆ. ಆ ದೇವರು ಈ ಮಹಾಮಾರಿಯಿಂದ ಎಲ್ಲರಿಗೂ ರಕ್ಷಣೆ ಕೊಡಲಿ ಮತ್ತು ಎಲ್ಲರೂ ಸುರಕ್ಷಿತವಾಗಿರಲಿ ಎಂದು ಈ ಮೂಲಕ ನಾನು ಹೇಳಲು ಬಯಸ್ತೇನೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧೆಡೆ 5 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧೆಡೆ ಸುಮಾರು 5 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಚಾಲನೆ ನೀಡಿದರು. ಸೋಂಪುರ ಹೋಬಳಿಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಅಡಿಯಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಬಿಯಿಂದ 1.25 ಲಕ್ಷದಲ್ಲಿ ಲೂಪ್ ರಸ್ತೆ ಶಿವನಂದನಗರದಿಂದ ತುಮಕೂರು ಗಡಿಯವರೆಗೆ 1.75 ಕೋಟಿ ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಗೂ ಬಹುದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಹಾಗೂ ಹಲವಾರು ವರ್ಷಗಳಿಂದ
ಅಧಿಕಾರದಲ್ಲಿದ್ದ ಯಾರು ಅಭಿವೃದ್ಧಿ ಮಾಡದ ಅಗಳಕುಪ್ಪೆಯಿಂದ ಸಿದ್ದರ ಬೆಟ್ಟಕ್ಕೆ 2.40 ಕಿಲೋಮೀಟರ್ ಉದ್ದದ 1.60 ಲಕ್ಷದ ರಸ್ತೆ ಕಾಮಗಾರಿ ಹಾಗೂ ಮರಳುಕುಂಟೆಯಲ್ಲಿ ಮತ್ತು ನರಸೀಪುರ ತೋಪಿನಲ್ಲಿ ಅಂಬೇಡ್ಕರ್ ಭವನ ಹಾಗೂ ಪಶುವೈದ್ಯ ಆಸ್ಪತ್ರೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಸಿದರು. ಐಸಾಮಿ ಪಾಳ್ಯದಲ್ಲಿ ರೈತರಿಗೆ ಹಕ್ಕುಪತ್ರದ ಭಾಗವಾಗಿ ಪಹಣಿ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿರವರು ಪಿಡಬ್ಲ್ಯೂಡಿ ಇಲಾಖೆಗಳ ಅನುದಾನದಡಿಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಡಾಂಬರೀಕರಣ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಚಾಲೆಂಜ್ ನೀಡುತ್ತಿದ್ದು ಗುಣಮಟ್ಟವನ್ನು ಕಾಯ್ದಿರಿಸುವುದಕ್ಕಾಗಿ ಉತ್ತಮ ಕಾಂಟ್ರಾಕ್ಟರ್ಗಳಿಗೆ ಈ ಕಾಮಗಾರಿಯ ನಿರ್ವಹಣೆಯನ್ನು ವಹಿಸಿದ್ದೇವೆ. ಗ್ರಾಮೀಣ ಪ್ರದೇಶಕ್ಕೆ ಉತ್ತಮ ಕೆಲಸ ಮಾಡುತ್ತಾರೆ ಎನ್ನುವ ಭರವಸೆ ಇಟ್ಟಿದ್ದೇವೆ ಎಂದು ತಿಳಿಸಿದರು. ಯಾಕೆಂತಂದರೆ ಒಂದು ಚಿರತೆ ದಾಳಿ ಆಗಿತ್ತು ಸೋಲೂರಿನಲ್ಲಿ. ಅವತ್ತು ಸೋಲೂರ್ ಐಬಿನಲ್ಲಿ ಅವರು ನನ್ನನ್ನು ಕೂಡ ಕರೆಸಿ ಜೊತೆಲಿ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಏನೋ ರಾಮ್ಕಿ ಬಂದಿರ್ಬೋದು ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ನಾಳೆ ನಾನು ಅವ್ರದ ಹತ್ರ ಡಿಸ್ಕಸ್ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಈಗಾಗಲೇ ನೀವು ಒಂದ್ಸಲ ಭೇಟಿ ಕೊಟ್ಟಿದ್ದೀರಾ ಸರ್ ರಾಮ್ಕಿಗೆ ಕಳೆದ ಬರಿ ಕೂಡ? ಬಟ್ ಈಗ ಅಲ್ಲಿ ವಾಸನೆ ಬರ್ತಕ್ಕಂಥದ್ದು ಏನೂ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕೆಂತಂದರೆ ಹಿಂದೆ ನಾನು ಸುಮಾರು ಸರ್ತಿ ಒಂದು 2-3 ಸರ್ತಿ ಭೇಟಿ ಕೊಟ್ಟು ಅಲ್ಲಿ ಜಗಳಗಳೆಲ್ಲ ಆಗಿತ್ತು ಹಳ್ಳಿಯವ್ರು ನಮ್ಮ ತಿಮ್ಮನಾಯಕನಹಳ್ಳಿಯವ್ರಿಗೆ. ಹಾಗಾಗಿ ಇವಾಗ ಅದು ಒಂದು ಮಿಷಿನ್ ಹಾಕಿ ಅವರು ಯಾವುದೇ ಒಂದು ಸ್ಮೆಲ್ ಬರೋಲ್ಲ, ಒಂದು ವಾಸನೆ ಬರ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ಅಲ್ಲಿ ಸಲೀಸಾಗಿ ಅವರು ಫ್ಯಾಕ್ಟ್ರಿ ಅವ್ರು ನಡ್ಕೊಂಡು ಹೋಗ್ತಾ ಇದೆ. ಅಂಥ ಫ್ಯಾಕ್ಟ್ರಿ ಬೇಕೇ ಬೇಕಲ್ಲ ನಮಗೆ. ಇವಾಗ ಕಸ ವಿಲೇವಾರಿ ನಾವು ಎಲ್ಲಿ ಮಾಡಬೇಕಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಒಂದು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಲ್ಲ. ಹಾಗಾಗಿ ಆ ಕೆಲಸ ಸರಿಯಾಗಿ ಅಲ್ಲಿ ನಡೀತಾ ಇದೆ. ಸರ್ ಸ್ಥಳೀಯರು ಅಂದರೆ ಆರೋಪ ಇಂದ ನಮಗೆ ವಾಸನೆ ಜಾಸ್ತಿ, ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಈ ನಡುವೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಆ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಅದನ್ನು ಸರಿಪಡಿಸ್ತಕ್ಕಂಥ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು, ತಾಲೂಕು ಪಂಚಾಯತಿ ಅಧ್ಯಕ್ಷ ಮಮತಾ ಗೋವಿಂದರಾಜು, ಶಿವಗಂಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ಹೊನ್ನಗಂಗಶೆಟ್ಟಿ, ಮಂಜಣ್ಣ, ಗೋವಿಂದರಾಜು, ಹರೀಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ದೇವನಹಳ್ಳಿ ತಾಲೂಕು ಆಕಾಶ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಸೆಂಟರ್ ಅನ್ನು ಪ್ರಾರಂಭಿಸಲಾಯಿತು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಪ್ರಸನ್ನಹಳ್ಳಿ ಬಳಿಯ ಆಕಾಶ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಸೆಂಟರ್ ಪ್ರಾರಂಭವನ್ನು ಸಂಸ್ಥಾಪಕರಾದ ಮುನಿರಾಜು ರವರು ಬಟನ್ ಒತ್ತುವ ಮೂಲಕ ಪ್ರಾರಂಭಿಸಿದರು. ಗ್ರಾಮೀಣ ಪ್ರದೇಶದ ಜನತೆಗೆ ಡಯಾಲಿಸಿಸ್ ಮಾಡಿಸಲು ಬೆಂಗಳೂರು ನಗರವನ್ನೇ ಅವಲಂಬಿಸಬೇಕಾದನ್ನು ಅರಿತು ಆಕಾಶ ಆಸ್ಪತ್ರೆಯಲ್ಲಿ ನೂತನವಾಗಿ ಡಯಾಲಿಸಿಸ್ ಸೆಂಟರ್ ಅನ್ನು ಪ್ರಾರಂಭಿಸಿದರು. ಆಕಾಶ ಆಸ್ಪತ್ರೆಯಲ್ಲಿ ಹೊಸದಾಗಿ ಡಯಾಲಿಸಿಸ್ ಘಟಕವನ್ನು ಇಂದಿನಿಂದ ಆರಂಭಗೊಳಿಸುತ್ತಿದ್ದು ಆಕಾಶ ಆಸ್ಪತ್ರೆಯ ಅಧ್ಯಕ್ಷರಾದ ಮುನಿರಾಜು ಅವರ ತಂದೆ ಕೆಂಪಣ್ಣನವರ ಹೆಸರಿನಲ್ಲಿ ಡಯಾಲಿಸಿಸ್ ನ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಹೋಲಿಸಿದರೆ ಅತಿ ಸುಸಜ್ಜಿತವಾದ ಮತ್ತು ದೊಡ್ಡ ಡಯಾಲಿಸಿಸ್ ಕೇಂದ್ರಗಳಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು ಇಲ್ಲಿ ದೊರೆಯುತ್ತದೆ. ಡಯಾಲಿಸಿಸ್ಗೆ ಬೆಂಗಳೂರು ನಗರದ ದೊಡ್ಡ ಆಸ್ಪತ್ರೆಗಳನ್ನೇ ಅವಲಂಬಿಸಿ ಹೋಗಿ ಬರಲು ಕಷ್ಟಪಡುತ್ತಿದ್ದ ರೋಗಿಗಳ ಬವಣೆ ಕಡಿಮೆ ಮಾಡುವ ಸಲುವಾಗಿ 15 ಡಯಾಲಿಸಿಸ್ ಇರುವ ಅತಿ ದೊಡ್ಡ ಕೇಂದ್ರವನ್ನು ಜನರ ಅನುಕೂಲಕ್ಕಾಗಿ ಮಾಡಿದ್ದು, ಜನರ ಕೈಗೆಟ್ಟುವ ರೀತಿ ಡಯಾಲಿಸಿಸ್ ದರವನ್ನು ನಿಗದಿಪಡಿಸಿದ್ದೇವೆ ಎಂದು ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರವಿಶಂಕರ್ ತಿಳಿಸಿದರು. ಎಲ್ಲ ಆಸ್ಪತ್ರೆಗಳಿಗೆ ಹೋಲಿಸಿಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ಅಂದರೆ ಕಿಡ್ನಿಗೆ ಫೇಲ್ಯೂರ್ ಆಗಿರುವಂಥ ಪೇಷೆಂಟ್ಗಳಿಗೆ ಡಯಾಲಿಸಿಸ್ ಅತಿ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಇದನ್ನು ಮನಗಂಡ ಅವರ ಚೇರ್ಮನ್ ಸರ್ ಆ ಡಯಾಲಿಸಿಸ್ ಸೆಂಟರ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದ್ರ ವಿಶೇಷತೆ ಏನಪ್ಪ ಅಂದರೆ ಬೆಂಗಳೂರು ಮತ್ತು ಸುತ್ತಮುತ್ತ ಯಾವುದೇ ನಗರಗಳಲ್ಲಿ ನೀವು ತಗೊಂಡ್ರೆ ಅತಿ ದೊಡ್ಡದಾದ ಡಯಾಲಿಸಿಸ್ ಸೆಂಟರು. ಇದರ ಆಂಬಿಯನ್ಸ್ ಹೆಂಗಿದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಎನಿ ಕಾರ್ಪೊರೇಟ್ ಹಾಸ್ಪಿಟಲ್ ಇನ್ ಬೆಂಗಳೂರು. ಈ ನಮ್ಮ ಹಳ್ಳಿ ಜನಗಳಿಗೆ, ಗ್ರಾಮೀಣ ಜನಗಳಿಗೆ ಡಯಾಲಿಸಿಸ್ ಅಂದ್ರೇ ಒಂದು ನರಕ. ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು ಅಂದರೆ ಒಂದು ನರಕ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಎಕ್ಸ್ಪೆಂಡಿಚರ್ಸ್ ಮಾಡಿ ಒಂದು ಸರಿ ಹೋಗ್ತಾರೆ, 2 ಸಲ ಹೋಗ್ತಾರೆ, 3ನೇ ಸಲ ನಿಂತೇ ಹೋಗ್ಬಿಡ್ತಾರೆ. ಸೊ ಇದನ್ನೆಲ್ಲ ಮನಗೊಂಡು ಬೆಂಗಳೂರಿನಲ್ಲಿ ಸಿಗುವಂಥ ಫೆಸಿಲಿಟಿ ಅದಕ್ಕಿಂತ ಚೆನ್ನಾಗಿರೋ ಆಂಬಿಯನ್ಸ್. ಈ ಆಂಬಿಯನ್ಸ್ ಎಷ್ಟು ಮುಖ್ಯ ಅಂದರೆ ಡಯಾಲಿಸಿಸ್ ಮಾಡಿಸ್ಕೊಂಡೋಗ ಒಂದು 3 ಅವರ್ಸ್ ಪೇಷೆಂಟ್ ಇರೋವಾಗ ಅವರಿಗೆ ನರಕನೇ ಕಂಡುಬಿಡುತ್ತೆ ಕಣ್ಣಲ್ಲಿ. ಸೊ ಅದು ಕಾಣಬಾರ್ದು. ಅವರು ಕೊನೆಕ್ಷಣಗಳಲ್ಲಿ ಅವ್ರಿಗೆ ಆರೋಗ್ಯ ಬರುವಂಥ ರೀತಿಯಲ್ಲಿ ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಸಿಗಬೇಕು ಅಂತ ಇಷ್ಟು ಒಳ್ಳೆ ಆಂಬಿಯನ್ಸ್ ಇರೋ ಡಯಾಲಿಸಿಸ್ ಸೆಂಟರು. ಅದು ಎಲ್ಲ ಕಡೆಯೂ 2 ಯೂನಿಟ್, 3 ಯೂನಿಟ್, 5 ಯೂನಿಟ್ ಇರುತ್ತೆ. ನಮ್ಮ ಹಾಸ್ಪಿಟ್ಲಲ್ಲಿ ಅತಿ ಹೆಚ್ಚು ಜನಗಳು ಬರಲಿ, ಅತಿ ಹೆಚ್ಚು ಜನಗಳು ಉಪಯೋಗ ಪಡ್ಕೊಳ್ಳಿ ಅಂತ ಸುಮಾರು 15 ಡಯಾಲಿಸಿಸ್ ಯೂನಿಟ್ಗಳನ್ನ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಅಷ್ಟವರು ಮಾಡ್ತಾ ಇದ್ದೀವಿ. ಇದು ಒಂದು ಇಟ್ಸ್ ಎ ಕಲರ್ಫುಲ್ ಫೆದರ್ ಇನ್ ಅವರ್ ಆಕಾಶ್ ಹ್ಯಾಟ್. ಸೊ ಐ ಆಮ್ ವೆರಿ. ಈ ಸಂದರ್ಭದಲ್ಲಿ ಆಕಾಶ್ ಮೆಡಿಕಲ್ ಕಾಲೇಜು ಸಂಸ್ಥಾಪಕರಾದ ಮುನಿರಾಜು, ಡೈರೆಕ್ಟರ್ ಆಪರೇಷನ್ಸ್ ಮುಖ್ಯಸ್ಥ ಕಿಶೋರ್, ಇತರೆ ವೈದ್ಯಕೀಯ ಸಿಬ್ಬಂದಿ ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ.
ನೆಲಮಂಗಲ ಸಿಪಿಐ ನಂದೀಶ್ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಮಾರನಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಲಾಯಿತು. ಕೊರೋನಾ ಮಹಾಮಾರಿ ಹಿನ್ನೆಲೆ ಹಾಗೂ ವೃತ್ತ ನಿರೀಕ್ಷಕ ನಂದೀಶ್ ಹುಟ್ಟುಹಬ್ಬದ ಪ್ರಯುಕ್ತ ನೆಲಮಂಗಲ ತಾಲೂಕಿನ ಚಿಕ್ಕಮಾರನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆ ಸದಸ್ಯರುಗಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕೊರೋನಾ ಮಹಾಮಾರಿ ದೇಶಾದ್ಯಂತ ವ್ಯಾಪಿಸುತ್ತಿರುವ ಹಿನ್ನೆಲೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯ ಪದಾಧಿಕಾರಿಗಳು ನೆಲಮಂಗಲ ತಾಲೂಕಿನ ಚಿಕ್ಕಮಾರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮುಖಾಂತರ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯ ರಾಮನಗರ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ, ಕೊರೋನಾ ಮಹಾಮಾರಿ ಪ್ರಪಂಚಾದ್ಯಂತ ವ್ಯಾಪಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳ ಉತ್ತಮ ವಿದ್ಯಾಭ್ಯಾಸವನ್ನು ಮನಗೊಂಡು ನಮ್ಮ ಕರ್ನಾಟಕ ಬಹುಜನ ಚಳುವಳಿಯ ಸಂಘಟನೆ ವತಿಯಿಂದ ಇಂದು ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ಇದನ್ನು ಇಂದಿನ ಮಕ್ಕಳು ಉಪಯೋಗಿಸಿಕೊಂಡು ನಮ್ಮ ತಾಲೂಕಿಗೆ ಕೀರ್ತಿ ತರುವಂತಾಗಬೇಕು ಎಂದರು. ಕಂಗೇಡ್ಸ್ ಇವತ್ತು ಸಿಕ್ಕಾಪಡೆ ಬದಲಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಜನ ಸಾಮಾನ್ಯ ಜನರು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಶಾಲಾ ಮಕ್ಕಳುಗಳಿಗೆ ನಮ್ಮ ಸಂಘಟನೆಯಿಂದ ಏನೋ ಕೈಲಾದಷ್ಟು ಸಹಾಯ ಮಾಡೋಣ ಅಂದ್ಕೊಂಡು ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಒಂದು ಯೋಜನೆ ರೂಪಿಸಿದ್ರು. ಕಾರಣವಾಗಿ ಇವತ್ತು ನಮ್ಮ ಸಂಘಟನೆಯವರು ಎಲ್ಲ ಸದಸ್ಯರು ಕಾರ್ಯಕರ್ತರುಗಳು ನಮ್ಮ ಸಂಘಟನೆ ರಾಜ್ಯ ಕಾರ್ಯದರ್ಶಿಯವರು ಎಲ್ಲರೂ ಸೇರಿ ಮತ್ತು ಚಿಕ್ಕಮಾರನಹಳ್ಳಿ ಅದನ್ನಲ್ಲಿ ಸುಮಾರು ಶಾಲಾ ಮಕ್ಕಳುಗಳಿಗೆ ನಮ್ಮ ನಂತರ ಮಾತನಾಡಿದ ಬಹುಜನ ಚಳುವಳಿ ರಾಜ್ಯ ಕಾರ್ಯದರ್ಶಿ ಶಿವಶಂಕರ್, ನಮ್ಮ ಸಂಘಟನೆಯು ಒಂದು ಯೋಜನೆಯನ್ನು ರೂಪಿಸಿಕೊಂಡು ಸಂಕಷ್ಟದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಿದ್ದೇವೆ ಹಾಗೂ ನಮ್ಮ ನೆಚ್ಚಿನ ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಸಿಹಿ ತಿಂಡಿ ವಿತರಿಸುವ ಮುಖಾಂತರ ಹುಟ್ಟುಹಬ್ಬ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ಕರ್ನಾಟಕ ಬಹುಜನ ಚಳುವಳಿಯಿಂದ ಸುಮಾರು ಯೋಜನೆಗಳನ್ನು ರೂಪಿಸಿಕೊಂಡು ಆ ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನ ಉಚಿತ ಜಾಮಿಟ್ರಿ ಬಾಕ್ಸನ್ನು ಮತ್ತು ಸಿಹಿ ವಿತರಣೆ ಮಾಡೋದ್ರ ಮೂಲಕ ನಾವೊಂದು ಕಾರ್ಯರೂಪನ ಬೆಳಕಿಗೆ ತಂದಿದ್ದೀವಿ. ಮುಖ್ಯ ಈ ಕಾರ್ಯರೂಪ ಏನಕ್ಕೋಸ್ಕರ ಬೆಳಕಿಗೆ ತಂದಿದ್ದೀವಿ ಅಂತ ಹೇಳಬೇಕು ಅಂದರೆ ನಮ್ಮ ಇವತ್ತು ನಮ್ಮ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನಂದೀಶ್ವರ್ ಅಂತ ಅಂದ್ಬಿಟ್ಟು ಅವ್ರ ಹುಟ್ಟುಹಬ್ಬ ಇದೆ. ಅವ್ರು ಸುಮಾರು ಕಿಟ್ಗಳನ್ನು 5,000 ಕಿಟ್ಗಳನ್ನು ಈ ಕೊರೋನಾ ಟೈಮಲ್ಲಿ ವಿತರಣೆ ಮಾಡಿ ಹೆರಿಗೆ ಹಾಸ್ಪಿಟ್ಲ್ಗಳಿಗೆ ಒಂದು ಸಹಾಯ ಮಾಡೋದ್ರ ಮೂಲಕ ಸ್ಕೂಲ್ ಮಕ್ಕಳಿಗೆ ಸಹಾಯ ಮಾಡೋದ್ರ ಮೂಲಕ ನಮಗೆ. ಇನ್ನು ಈ ಸಂದರ್ಭದಲ್ಲಿ ಬಹುಜನ ಚಳುವಳಿ ಸಂಘಟನಾ ರಾಜ್ಯ ಕಾರ್ಯದರ್ಶಿ ಶಿವಶಂಕರ್, ರಾಮನಗರ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್, ಕೆಂಪರಾಜು, ಸುರೇಶ್, ಮನೋಹರ್, ನಾಗರತ್ನಮ್ಮ ಸೇರಿದಂತೆ ಚಿಕ್ಕಮಾರನಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು. ತಗ್ಗೆ ಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ಉಳಿಯಾರಿನಲ್ಲಿ ಮಾಸ್ಕ್ ದಿನಾಚರಣೆ ಪ್ರಯುಕ್ತ ಪಾದಯಾತ್ರೆ ಮೂಲಕ ಕೊರೋನಾ ಬಗ್ಗೆ ಅರಿವು ಮೂಡಿಸಲಾಯಿತು. ಕೊರೋನಾ ನಿಗ್ರಹದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಉಳಿಯಾರು ಪಟ್ಟಣ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಪಟ್ಟಣದಲ್ಲಿ ಪಾದಯಾತ್ರೆ ಮೂಲಕ COVID-19 ಮಾಸ್ಕ್ ದಿನ ಆಚರಿಸಲಾಯಿತು. ಕೊರೋನಾ ವೈರಸ್ ವಿರುದ್ಧ ಹೋರಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಹಾಗೂ ಸೋಪು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಕೈಗಳನ್ನು ತೊಳೆದು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಪಾದಯಾತ್ರೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಅರಿವು ಮೂಡಿಸಲಾಯಿತು. ದೇಶದಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಹಾಗಾಗಿ ಜನರು ತಾವೇ ಅರಿತು ಈ ನಿಯಮ ಪಾಲಿಸಬೇಕು, ಇಲ್ಲವಾದರೆ 200 ರೂಗಳನ್ನು ದಂಡ ಹಾಕಲಾಗುತ್ತದೆ ಎಂದು ಎಚ್ಚರಿಸಿದರಲ್ಲದೆ ಮಾಸ್ಕ್ ಧರಿಸದೆ ಬರುವ ಗ್ರಾಹಕರಿಗೆ ಸಾಮಗ್ರಿಗಳನ್ನು ವಿತರಿಸದೆ ವಾಪಸ್ ಕಳಿಸುವಂತೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಲಾಯಿತು. ಜನಜಾಗೃತಿ ಪಾದಯಾತ್ರೆಯು ಉಳಿಯಾರು ಬಸ್ ನಿಲ್ದಾಣದಿಂದ ಹೊರಟು ಪ್ರವಾಸಿ ಮಂದಿರ, ಪೊಲೀಸ್ ಸ್ಟೇಷನ್ ಸರ್ಕಲ್, ರಾಮಗೋಪಾಲ ಸರ್ಕಲ್ ಮೂಲಕ ಸಂಚರಿಸಿ ಪಟ್ಟಣ ಪಂಚಾಯಿತಿ ಕಚೇರಿಯ ಬಳಿ ಮುಕ್ತಾಯ ಮಾಡುವ ಮೂಲಕ ಮಾಸ್ಕ್ ಧರಿಸುವುದರ ಕುರಿತು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಸಿಬ್ಬಂದಿಗಳಾದ ಆನಂದ್, ಪುರುಷ ಆರೋಗ್ಯ ಸಹಾಯಕ ರೇಣುಕರಾಜ್ ಸೇರಿದಂತೆ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಮುರುಘಮಲ್ಲ ದರ್ಗದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ರಾತ್ರಿ ಭಕ್ತರು ಇರುವುದನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾ ವಕ್ಫ್ ಸಮಿತಿ ಅಧಿಕಾರಿಗಳು ಹೇಳಿದ್ದಾರೆ.
ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಗ್ರಾಮದ ಅಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಆವರಣದಲ್ಲಿ ಭಕ್ತಾದಿಗಳು ಅಮಾವಾಸ್ಯೆ ರಾತ್ರಿ ಇರಲು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀನ್ ಪಾಷರ್ ಅವರು ತಿಳಿಸಿದರು. ಅಮಾವಾಸ್ಯೆ ದಿನದಂದು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರು. ದೇಶಾದ್ಯಂತ ಲಾಕ್ಡೌನ್ ಆದ ನಂತರ ದರ್ಗಾ ಬಂದ್ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜೂನ್ 8ರಿಂದ ದರ್ಗಾ ಬಾಗಿಲುಗಳು ತೆರೆಯಲಾಗಿದ್ದು ದರ್ಗಾ ಬರುವ ಪ್ರತಿಯೊಬ್ಬರಿಗೂ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ಬಳಸಲು ಕಡ್ಡಾಯವಾಗಿ ಹೇಳಲಾಗಿದೆ ಎಂದರು. ಇನ್ನು ಅಮಾವಾಸ್ಯೆ ದಿನದಂದು ದರ್ಗಾಗೆ ಬರುವ ಭಕ್ತಾದಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು. ದರ್ಗಾಗೆ ಪ್ರಸಾದ ತರುವುದು ಹಂಚುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅಮಾವಾಸ್ಯೆಗೆ ಬರುವ ಭಕ್ತಾದಿಗಳು ದರ್ಗಾ ಆವರಣ ಹಾಗೂ ಅಕ್ಕಪಕ್ಕದಲ್ಲಿರುವ ಲಾಡ್ಜ್ಗಳಲ್ಲಿ ನೆಲೆಸಲು ಕೂಡ ಅನುಮತಿ ಇಲ್ಲವೆಂದರು. ಅಮಾವಾಸ್ಯೆ ದಿನದಂದು ಕೂಡ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೂ ಮಾತ್ರ ದರ್ಗಾ ಬಾಗಿಲುಗಳು ತೆರೆಯಲಾಗುತ್ತದೆ ಎಂದು ತಿಳಿಸಿದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ ಅನ್ನು ವಿತರಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ ನಡೆಯಿತು. ನಗರದ ಪತ್ರಕರ್ತರ ಭವನದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. 42 ಸ್ತ್ರೀ ಶಕ್ತಿ ಸಂಘಗಳಿಗೆ ಸುಮಾರು 1.82 ಕೋಟಿ ರೂಪಾಯಿಗಳ ಮೊತ್ತದ ಸಾಲವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಚೆಕ್ ವಿತರಿಸಲಾಯಿತು. ನಂತರ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ನೀಡುತ್ತಿರುವ ಸಾಲದ ಬಗ್ಗೆ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ನಮ್ಮದೇ ಸ್ವಂತವಾದ ಚಿಕ್ಕಬಳ್ಳಾಪುರ ಸಹಕಾರ ಬ್ಯಾಂಕ್ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ದ್ಯಾವಣ್ಣ, ತಾಲೂಕು ಮರಳುಕುಂಟೆ ಕೃಷ್ಣಮೂರ್ತಿ, ಪಂಚಾಯತ್ ಅಧ್ಯಕ್ಷ ರಾಮಸ್ವಾಮಿ, ಮಾಜಿ ಕೋಚಿಮುಲ್ ಅಧ್ಯಕ್ಷ ಕೆವಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಯಾರ ಮನೆಯಿಂದ ತಂದುಕೊಡುವಂತದಲ್ಲ ಇದು. ಇದು ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೊಡ್ತಾ ಇರತಕ್ಕಂತ ಸಾಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ, ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯಿಂದ ಬದುಕಬೇಕು, ಆರ್ಥಿಕ ಚೈತನ್ಯವನ್ನ ನೀವು ತಕ್ಕಬೇಕು, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನೋಡಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ನಬಾರ್ಡ್ ಮೂಲಕ ನಮ್ಮ ಅಪೆಕ್ಸ್ ಬ್ಯಾಂಕಿಗೆ, ಡಿಸಿಸಿ ಬ್ಯಾಂಕಿಗೆ ಇವತ್ತು ಹಣವನ್ನು ಕೊಡುವಂಥ ಕೆಲಸ ಮಾಡಿ ಅವ್ರ ಮೂಲಕ ಇವತ್ತು ಸಾಲವನ್ನು ಕೊಡ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಎಸ್ ಯಡಿಯೂರಪ್ಪ ಅವರ ಸರ್ಕಾರ, ನಿಮ್ಮ ಬಡ್ಡಿ ಏನಿದೆ ಆ ಬಡ್ಡಿಯನ್ನು ನಾವು ತುಂಬಿಕೊಟ್ಟು ಡಿಸಿಸಿ ಬ್ಯಾಂಕಿಗೆ ಇದು ವಾಸ್ತವ. ಹಾಗಾಗಿ ಇವತ್ತು ನಮ್ಮಲ್ಲಿ 3 ನಿರ್ದೇಶಕರಿದ್ದಾರೆ ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿ. ನಮ್ಮ ದ್ಯಾವಣ್ಣವರು ಸರ್ಕಾರದ ನಾಮಿನಿಯಾಗಿ ಅಶ್ವತ್ಥಪ್ಪನವರು ಮತ್ತು ನಮ್ಮ ಗೌರಿಬಿದ್ದೂರು ಭಾಗದಿಂದ ಬಂದಿರತಕ್ಕಂಥ ಏಕೈಕ ಮಹಿಳಾ ಅಭ್ಯರ್ಥಿಗಳು ನಮ್ಮ ಡಿ ಸಿ ಸಿ ನಿರ್ದೇಶಕ ಶ್ರೀಮತಿ ವೇದಾವತಿ ಸುದರ್ಶನ್ ಜಂಟು 3 ಇದ್ದಾರೆ. ಹಾಗಾಗಿ ಅವರಿಗೆ ಮನವಿ ಮಾಡ್ತೇನೆ ಇನ್ನಷ್ಟು ಕ್ರಿಯಾಶೀಲರಾಗಿ ತಮ್ಮವರು ಕೂಡ ವಿಚಾರ ಮಾಡಿದರೆ ಇಲ್ಲಿ ಸಾವಿರಾರು ಸಂಘಗಳಿಗೆ ಮಹಿಳೆಯರಿಗೆ ನೀವು ಸಾಲವನ್ನು ಕೊಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ತಮಗೆ ನಮ್ಮ ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ಪೋಲನಾಯಕನಪಲ್ಲಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ಸುಮಾರು 24 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬಾಗೇಪಲ್ಲಿ ತಾಲೂಕು ಪೋಲನಾಯಕನಪಲ್ಲಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಹಾಗೂ ಶಿಲಾಫಲಕ ಉದ್ಘಾಟನೆ ಮತ್ತು ಪೋಲನಾಯಕನಪಲ್ಲಿ ಅಂಬೇಡ್ಕರ್ ಬಡಾವಣೆ ಆರ್ಚ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಸಲ್ಲಿಸಿದ ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು. ಇನ್ನು ಈ ಸಂದರ್ಭದಲ್ಲಿ ಜಿಪಿ ಸದಸ್ಯರಾದ ನರಸಿಂಹಪ್ಪ, ತಾಲೂಕು ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿವಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಫಕೀರಮ್ಮ, ಪಿಡಿಒ ಅಯ್ಯೂಬ್ ಪಾಷ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಮಾಗಡಿಯಲ್ಲಿ ಜೆಡಿಎಸ್ ವಿದ್ಯಾರ್ಥಿ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು.
ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಜೆಡಿಎಸ್ ವಿದ್ಯಾರ್ಥಿ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ ಉಮೇಶ್ ಗೌಡ ನೇತೃತ್ವದಲ್ಲಿ ಹೋಬಳಿ ಮಟ್ಟದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ನೇಮಕಾತಿ ಪತ್ರ ನೀಡಿದರು. ನೂತನವಾಗಿ ನೇಮಕವಾದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ ಉಮೇಶ್ ಗೌಡ, ನಾವೆಲ್ಲರೂ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದ ಜಯಪ್ರಕಾಶ್ ಅವರ ಆದರ್ಶಗಳನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ನಮ್ಮ ವಿದ್ಯಾರ್ಥಿ ಘಟಕ ಮಾಡಬೇಕು. ತಾಲೂಕಿನಲ್ಲಿ ಮಹಿಳಾ ವಿದ್ಯಾರ್ಥಿ ಘಟಕ ನೇಮಕ ಮಾಡಬೇಕು. ಕೋವಿಡ್ 19 ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ತೊಂದರೆಗೀಡಾಗಿರುವ ಜನರ ಕಷ್ಟಗಳಿಗೆ ನಮ್ಮ ವಿದ್ಯಾರ್ಥಿ ಘಟಕ ನೆರವಾಗಬೇಕು ಎಂದರು. ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳಿಗಾಗಲಿ ಜನರಿಗಾಗಲಿ ಯಾವುದೇ ರೀತಿಯಾದಂತಹ ಒಂದು ನೆರವೇ ಆಗಿಲ್ಲ ಜನರು, ಇವಾಗ ಸರ್ಕಾರದವರು ಜನರಿಗೆ ಆಗಿಲ್ಲ. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಳಿ, ಬರೋವಂಥ ಪರೀಕ್ಷೆಗೆ ನೀವೆಲ್ಲರೂ ವಿದ್ಯಾರ್ಥಿಗಳು ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಮಾಗಡಿ ತಾಲೂಕಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳನ್ನ ಬಲಿಷ್ಠವಾಗಿ ಇನ್ನೂ ಬಲಿಷ್ಠವಾಗಿ ಕಟ್ಟಿ. ನಿಮ್ಗೇನು ಸಪೋರ್ಟ್ ಬೇಕು, ನಾನಿದ್ದೀನಿ. ನಿನ್ನೆ ಮಂಜೂರದ ಒಂದು ವಿಡಿಯೋ ನೋಡಿದೆ ಎಮ್ ಎಲ್ ಎ ಅವರು, ವಿದ್ಯಾರ್ಥಿ ಕರೆ ಮಾಡಿ ಯಾವುದೇ ರೀತಿ ತೊಂದರೆ ಇದೆ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನಮಗೆ ಫೋನ್ ಮಾಡಮ್ಮ, ನೀವು ಪ್ರಿನ್ಸಿಪಲ್ ನಂಬರ್, ನಾನು ಸೋಷಿಯಲ್ ಮೀಡಿಯಾದ ಭಾರಿ ಆಕ್ಟಿವ್ ಆಗಿರ್ತೀನಿ. ದಿನ ರಾತ್ರಿ ನಾನು ಮಲಗಬೇಕಾದ್ರೆ ಒನ್ ಅವರ್ ನೋಡ್ತೀನಿ ನ್ಯೂಸಸ್ನ, ಯಾವುದು ಎಲ್ಲೆಲ್ಲಿದೆ, ಏನು ಮಾಡಿ ಟ್ವಿಟರ್ ಖಾತೆಗಳೆಲ್ಲ ನೋಡೋ ಥರ ಎಲ್ಲನೂ ಸ್ಪಂದಿಸ್ತೀನಿ ನಾನು. ಅದೇ ರೀತಿ ಈ ರೀತಿ ನೀವು ಕೂಡ ಟ್ವಿಟರಲ್ಲಿ ನೀವು ಆ್ಯಕ್ಟಿವ್ ಆಗಿರಿ, ಫೇಸ್ಬುಕ್ಕಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ನಾನು ನೋಡ್ತಾ ಇದ್ದೀನಿ ಮೊನ್ನೆ ಡಿ ಸಿ ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದೀರಾ ಈ ಕೊರೋನಾ ಇರೋದ್ರಲ್ಲಿ. ಇನ್ನು ತಾಲೂಕಿನ ಟಿಎಪಿಸಿ ಎಂಎಸ್ನ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಏಳಿಗೆಹಳ್ಳಿ ತಮ್ಮಣ್ಣಗೌಡ ಮಾತನಾಡಿ, ತಾಲೂಕನ್ನು ಅಭಿವೃದ್ಧಿಗೊಳಿಸಲು ವಿದ್ಯಾರ್ಥಿ ಘಟಕದ ಮುಂದಾಳತ್ವ ಬಹಳ ಮುಖ್ಯ. ತಾಲೂಕಿನ ಅಭಿವೃದ್ಧಿ ನಮ್ಮ ನಿಮ್ಮೆಲ್ಲರ ಗುರಿಯಾಗಿರಬೇಕು. ಪ್ರತಿ ಬೂತ್ ಮಟ್ಟದಲ್ಲಿಯೂ ಯುವಕರ ಪಟ್ಟಿ ಮಾಡಿ ಗ್ರಾಮೀಣ ಯುವಕರನ್ನು ಒಂದುಗೂಡಿಸಿ ಪಕ್ಷ ಸಂಘಟಿಸಿ ಗ್ರಾಮಗಳಲ್ಲಿರುವ ಬಡ ಜನತೆಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಸೇರಿದಂತೆ ಸರ್ಕಾರದ ಅನುದಾನಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ನಮ್ಮ ವಿದ್ಯಾರ್ಥಿ ಘಟಕ ಮುಂದಾಗಬೇಕೆಂದು ಕರೆ ನೀಡಿದರು. ನದಿ ತರ ಹರ್ಕೊಂಡು ಹೋಯ್ತಾ ಇರಬೇಕಿದು, ಇದೆಲ್ಲೂ ಕೂಡ ಸ್ತಬ್ಧವಾಗಿ ನಿಲ್ಲಬಾರದು. ನಾನು ಅಧ್ಯಕ್ಷರು ಅಂತ ನಾನು ಇಲ್ಲಿ ಕುಂತ್ಕೊಂಡ್ರೆ ಸಂಘಟನೆ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ಈ ತಾಲೂಕಿನಲ್ಲಿ ಎಷ್ಟು ಬೂತ್ಗಳಿದೆ ಅಂತ ನಾವು ಅದನ್ನು ಒಂದು ಲಿಸ್ಟ್ ತಗೊಳ್ಳಿ. ಆ ಪ್ರತಿಯೊಂದು ಬೂತಲ್ಲೂ ಸಹ ಎಷ್ಟೋ ಜನ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾರಂಭದಲ್ಲಿ ಒಂದು ಹತ್ತತ್ತು ಜನ ಒಂದು ಲಿಸ್ಟ್ ಮಾಡಿ ಆ ಭಾಗದ ಯುವಕರನ್ನು ಹತ್ತು ಜನ ಲಿಸ್ಟ್ ಮಾಡಿ, ಅಲ್ಲದೆ ಒಂದು ಬೂತ್ ಮಟ್ಟದಲ್ಲಿ ಒಂದು ಸಂಘಟನೆ, ಅಲ್ಲೇ ಒಬ್ಬರು ಅಧ್ಯಕ್ಷರು, ಒಬ್ಬರು ಕಾರ್ಯದರ್ಶಿ, ಒಬ್ಬರು ಉಪಾಧ್ಯಕ್ಷರು, ಸೆಕ್ರೆಟರಿ, ಮಾಮೂಲಿ ಸಹ ಕಾರ್ಯದರ್ಶಿ, ಒಂದು 5 ಜನ ಸದಸ್ಯರು. ಇಂಥ ಒಂದು ಸಂಘಟನೆಗಳನ್ನು ಮಾಡಿದಾಗ ನಿಜವಾಗಲೂ ಅದು ಒಂದು ರೀತಿಯ ಅಭಿವೃದ್ಧಿಯನ್ನು ಆಗುತ್ತೆ. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ 16 ಸಮಸ್ಯೆಗಳಲ್ಲಿ ಅವುಗಳನ್ನು ನೀವು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡುವಂಥ ಶಕ್ತಿನ ನೀವು ಬೆಳೆಸ್ಕೋಬೇಕು. ಈಗ ಒಂದು ವಯಸ್ಸಾದವರು ಇರ್ತಾರೆ, ಅವರಿಗೆ ಒಂದು OAP ಮಾಡಬೇಕಾಗಿರ್ತಾರೆ. ಇನ್ನೊಬ್ಬರು ದಂಡ ತೀರೋಗಿರ್ತಾರೆ, ಅವ್ರಿಗೆ ಒಂದು ವಿಡೋ ಏಜ್ ಪೆನ್ಷನ್ ಮಾಡಿಕೊಡ್ಬೇಕಾಗಿರ್ತದೆ. ಈ ವೇಳೆಯಲ್ಲಿ ತಾಲೂಕು ವಿದ್ಯಾರ್ಥಿ ಘಟಕಕ್ಕೆ ಅಧ್ಯಕ್ಷರಾಗಿ ಗಿರಿಧರ್, ಉಪಾಧ್ಯಕ್ಷರಾಗಿ ಪ್ರಸಾದ್, ಮನು ಮನೋಜ್, ಕಾರ್ಯದರ್ಶಿಯಾಗಿ ನಂದನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನೇಗೌಡ, ಕಸಬ ಹೋಬಳಿ ಅಧ್ಯಕ್ಷರಾಗಿ ರಂಗನಾಥ್, ಟೌನ್ ಅಧ್ಯಕ್ಷರಾಗಿ ಜಗದೀಶ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆಯಲ್ಲಿ ಜೆಡಿಎಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಶೈಲಜಾ ವೆಂಕಟೇಶ್, ಮುಖಂಡ ಏಳಿಗೆಹಳ್ಳಿ ತಮ್ಮಣ್ಣಗೌಡ, ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ ಉಮೇಶ್ ಗೌಡ, ಕಾರ್ಯದರ್ಶಿ ಮೋಹನ್ ಗೌಡ, ಶ್ರೀಧರ್, ಮಧುಗೌಡ, ಹಫ್ರೀತ್ ಸೇರಿದಂತೆ ಹಲವಾರು ಯುವ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿಯೇ. ಅರಸೀಕೆರೆಯ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಅಂಚೆ ಟೆಲಿಫೋನ್ ಇಲಾಖೆಯ ವಸತಿ ಗೃಹಗಳು ಶಿಥಿಲಾವಸ್ಥೆ ತಲುಪಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅರಸೀಕೆರೆಯ ನಗರದ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಅಂಚೆ ಮತ್ತು ಟೆಲಿಫೋನ್ ಇಲಾಖೆಯಿಂದ ವಸತಿ ಗೃಹಗಳನ್ನು ಕಟ್ಟಿಸಿದ್ದು ಅದು ಇಂದು ಶಿಥಿಲಾವಸ್ಥೆ ತಲುಪಿದ್ದರೂ ಇತ್ತ ಗಮನ ಹರಿಸಿದ ಇಲಾಖೆ ಅಧಿಕಾರಿಗಳು ಅನಾಹುತಕ್ಕಾಗಿ ಕಾದು ಕುಳಿತಿರುವ ಕಾಂಪೌಂಡ್ ಗೋಡೆ ಮತ್ತು ಮನೆಯ ಮೇಲೆ ಬಳ್ಳಿ ಬೆಳೆದಿದ್ದು ಅದು ಸಹ ಬೀಳುವ ಸ್ಥಿತಿಯಲ್ಲಿದೆ. ಸ್ಥಳೀಯರು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಗೋಡೆಯನ್ನು ಆದಷ್ಟು ಬೇಗ ತೆರವುಗೊಳಿಸಿಕೊಡಬೇಕು, ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಹೊಣೆ. ಅಂಚೆ ಇಲಾಖೆ ನೌಕರರಿಗಾಗಿ ಸುಮಾರು 30 ವರ್ಷಗಳ ಹಿಂದೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದ ಕಟ್ಟಡಗಳು ಇಂದು ಬೀಳುವ ಸ್ಥಿತಿಯಲ್ಲಿದೆ.
ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಿಎನ್ಟಿ ಕ್ವಾರ್ಟರ್ಸ್ ಹತ್ರ ಒಂದು 60 ಅಡಿ ಉದ್ದ ದೊಡ್ಡ ಗೋಡೆ ಇದೆ. ಆ ಗೋಡೆನ ದಯವಿಟ್ಟು ಅವರು ಪಿಎನ್ಟಿ ಕ್ವಾರ್ಟರ್ಸ್ನವರು ತೆರವುಗೊಳಿಸಬೇಕು. ತೆರವುಗೊಳಿಸೋದ್ರಲ್ಲೇ ಅಲ್ಲಿ ನಮ್ಮ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗ್ತಾಯಿರ್ತಾರೆ, ಹೆಣ್ಮಕ್ಳು ಹೋಗ್ತಾಯಿರ್ತಾರೆ. ಆಕಸ್ಮಿಕ ಏನಾದರೂ ಜನರ ಮೇಲೆ ಏನಾದರೂ ಬಿದ್ದರೆ ಅನಾಹುತ ಆಗುತ್ತೆ. ದಯವಿಟ್ಟು ಅದನ್ನು ತೆಗೆಸ್ಕೊಡ್ಬೇಕಾಗಿ ನಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ನನಗೆ ಬೆಳಗ್ಗೆಯಿಂದನೇ ಜನ ಹೋಗ್ತಾಯಿರ್ತಾರೆ, ಹಂಗಾಗಿ ಏನಾದರೂ ಅನಾಹುತ ಆದರೆ ನೀವೇ ಜವಾಬ್ದಾರರಾಗ್ತೀರಾ. ಬಂದು ದಯವಿಟ್ಟು ಅಧಿಕಾರಿಗಳು ಬಂದು ನೋಡಿ ಪರಿಶೀಲಿಸಿ ಅದನ್ನು ಸೂಕ್ತವಾಗಿ ತಕ್ಷಣ ತೆಗೆದುಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಅರಸೀಕೆರೆ ಪೋಸ್ಟಲ್ ಇಲಾಖೆಗೆ ತನ್ನದೇ ಕೊಡುಗೆ ನೀಡಿದೆ. ಈ ಭಾಗದಲ್ಲಿ ಪೋಸ್ಟಲಲ್ಲಿ ಕಾರ್ಯನಿರ್ವಹಿಸುವಂಥ ನೌಕರರಿಗೆ ವಸತಿ ಗೃಹಗಳನ್ನ ಪೋಸ್ಟಲ್ ಇಲಾಖೆ ಕೇಂದ್ರ ಸರ್ಕಾರದ ಪೋಸ್ಟಲ್ ಇಲಾಖೆ ಕಟ್ಟಿಸ್ಕೊಟ್ಟಿದೆ. ಆದರೆ ಇವತ್ತು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದರೆ, ಇವತ್ತು ಇಲ್ಲಿ ನೋಡಿ ಕಾಣ್ತಾರ ಒಂದು ಏನು ಒಂದು ಕಟ್ಟಡದ ಗೋಡೆ ಇದೆ, ಅದು ಈ ಥರ ಬೀಳೋದ ಈ ಕೆಲವೇ ದಿನಗಳಲ್ಲಿ ಬೀಳ್ಬೋದು ಆ ಪರಿಸ್ಥಿತಿನ ಎದುರಿಸ್ತಾ ಇದೆ. ಒಣಗಿದ ಮರ ಇದೆ. ಈ ವಸತಿ ಗೃಹಗಳಿಗೆ ಒಂದು ಮೂಲಭೂತ ಸೌಲಭ್ಯಗಳಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, UGD ಇಲ್ಲ, ಮತ್ತೊಂದು ಅಲ್ಲಿ ಬಳ್ಳಿಗಳೆಲ್ಲ ಬೆಳೆದಿರೋದು ನೋಡಿಬಿಟ್ರೆ ಇದು ನಿಜವಾಗ್ಲೂ ಕೇಂದ್ರ ಸರ್ಕಾರದ ಕೊಡುಗೆನ ಅನಿಸುತ್ತೆ. ಅಧಿಕಾರಿಗಳು ನಿರ್ಲಕ್ಷ್ಯವಾಗಿದ್ದಾರೆ. ನೌಕರರು ಬಾಯಿ ಬಿಡೋದಿಲ್ಲ, ಯಾಕೆಂದರೆ ನೌಕರರು ಅವ್ರ ಪಾಡಿಗೆ ಅವ್ರು ಕೆಲಸಕ್ಕೆ ಹೋಗ್ತಾರೆ ಮಾಡ್ತಾರೆ. ಆದರೆ ಇವತ್ತಿನ ಈ ವಸತಿ ಗೃಹಗಳ ಪರಿಸ್ಥಿತಿ ನೋಡಿಬಿಟ್ರೆ ಸುಣ್ಣ ಬಣ್ಣ ಒಡೆದು ಸುಮಾರು 10 ವರ್ಷದ ಮೇಲಾಗಿದೆ. ಆದರೆ ಈ ನೌಕರರ ಅಂಚೆ ಇಲಾಖೆ ನೌಕರರಿಂದ ನಿರ್ವಹಣೆಗೆ ಅಂತ ಕಟ್ಟಡ ನಿರ್ವಹಣೆಗೆ ಅಂತ ವಸತಿ ಗೃಹ ನಿರ್ವಹಣೆಗೆ ಅಂತ ತಿಂಗಳ ಅವ್ರ ಸಂಬಳದಲ್ಲಿ ದುಡ್ಡು ಮುರ್ಕೊತಾರೆ. ಆ ದುಡ್ಡೆಲ್ಲೋಯ್ತು? ಆ ದುಡ್ಡೆಲ್ಲೋಯ್ತು? ಆ ದುಡ್ಡಿನಿಂದ ಇದೆಲ್ಲ ನಿರ್ವಹಣೆ ಮಾಡ್ತಾಯಿಲ್ಲ ಇವರು. ಕಾಂಪೌಂಡ್ ಇವತ್ತು ಬಿದ್ದೋಗ್ತಾ ಇದೆ, ಒಣಗಿರೋ ಮರ ಇದೆ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಬಳ್ಳಿಗಳು ಬೆಳೆದಿದೆ, ಗಾಜುಗಳು ಕಿಟಕಿ ಗಾಜುಗಳು ಒಡೆದೋಗಿದೆ. ಹಾಗಾದರೆ ಇವ್ರಿಗೆಲ್ಲ ಯಾತಕ್ಕೆ ಇವರು ನೌಕರರಿಂದ ಇವರು ಸಂಬಳದಲ್ಲಿ ಏನು ನಿರ್ವಹಣೆಗೆ ಅಂತ ಹಣ ಪಡಿಬೇಕು? ಇದು ನಾಮಕಾವಸ್ಥೆ ಇಲಾಖೆ ಆಗಿದೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಆ ಮುಂದಾಗಬಹುದಾದ ಅನಾಹುತಗಳನ್ನು ತಡೆ ಹಿಡಿಬೇಕು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಸಿಂಗ್ರಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ ಉದ್ಘಾಟಿಸಿದರು. ಗ್ರಾಮದ ಹಿರಿಯರು ಹೈನುಗಾರಿಕೆ ಮುಂದುವರಿಸುವ ಉದ್ದೇಶದಿಂದ ನೂತನ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಕಟ್ಟಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಅಧ್ಯಕ್ಷ ನರಸಿಂಹಮೂರ್ತಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಹೈನುಗಾರಿಕೆ ನಂಬಿ ಜೀವನ ಸಾಗಿಸುವವರಿಗೆ ಆರ್ಥಿಕವಾಗಿ ಮುಂಬರಲು ಸಂಘದ ಸೌಲಭ್ಯ ಸಹಕಾರಿ ಎಂದರು. ಇನ್ನು ಶಾಸಕ ಎಲ್ಎನ್ ನಾರಾಯಣ ಸ್ವಾಮಿ ಮಾತನಾಡಿ, ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆಯಾಗಿರುವುದು ಶ್ಲಾಘನೀಯ ಎಂದರು. ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಅತ್ಯುನ್ನತ ರೀತಿಯಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿದೆ. ಇಲ್ಲಿ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಬಹಳಷ್ಟು ಜನ ಹಿಂದುಳಿದವರಿದ್ರು ಸಹ ಈ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಒಂದು ಶ್ರಮೆಯಿಂದ ಇವತ್ತು ತಾಯಂದಿರು ಕಷ್ಟ ಬಿದ್ದು ಹಾಲನ್ನು ಕರೆದು ಇವತ್ತು ಡೈರಿಗೆ ಹಾಕಿ ಇವತ್ತು ಇಂಥ ನೂತನ ಕಟ್ಟಡವನ್ನು ತಮ್ಮ ಗ್ರಾಮಕ್ಕೆ ತರೋದರಲ್ಲಿ ಈ ಗ್ರಾಮದ ಎಲ್ಲ ಮುಖಂಡರು ರೈತರು SSP ಆಗಿದ್ರೆ ಅಂತ ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೇವಲ 150 ಲೀಟರಿಂದ ಸ್ಟಾರ್ಟ್ ಮಾಡಿ 280 ಲೀಟರ್ಗೆ ಇವತ್ತು ತೆಗೆದುಕೊಂಡು ಹೋಗಿದ್ದೀರಿ. ಆದರೆ ಈ ಕಟ್ಟಡಕ್ಕೆ ಸರಿಯಾಗಿ ಆ ಕಟ್ಟಡದ ಒಂದು ಇದನ್ನು ನೀವು ಎತ್ತಿಡಿಬೇಕು ಅಂತೇಳಿದ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ ಭೂಮಿಗಳು, ಯಾಕೆಂದರೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಬಹಳಷ್ಟು ಇದೆ ಈ ಸುತ್ತಮುತ್ತ ಭಾಗದಲ್ಲಿ, ತಮ್ಮ ಜಮೀನುಗಳನ್ನು ನೀವು. ಇನ್ನು ಸಂಸದ ಮಾತನಾಡಿ, ರೈತರ ದುಡಿಮೆಗೆ ಹೈನುಗಾರಿಕೆ ಸಹಕಾರಿಯಾಗುತ್ತದೆ. ಎಲ್ಲೆಡೆಯಿಂದ ಹಣ ಕ್ರೋಢೀಕರಿಸಿ ಸುಸಜ್ಜಿತ ಕಟ್ಟಡ ನಿರ್ಮಿಸಿರುವುದು ಸಂತಸ ತಂದಿದೆ ಎಂದರು. ಹಳ್ಳಿಯಲ್ಲಿ ಹಾಲು ಕಡಿಮೆ ಇದ್ರು ಕೇಳಿದ್ರು ಸುಮಾರು 200-250 ಹಾಲನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ತು. ಅದು ಇಲ್ಲಿನ ಜಮೀನನ್ನ ಎಲ್ಲ ಲೇಔಟ್ ಅನ್ನು ಆಗ್ಬಿಟ್ಟಿದೆ, ಜಾಗ ಇಲ್ಲ. ಆದರೂ ನಮ್ಮ ಮತ್ತಿಂದು ನಮ್ಮ ತಂದೆ ತಾಯಿಗಳು ಹಿರಿಯರು ಹಾಕಬಂದಂಥ ಒಂದು ಹೈನುಗಾರಿಕೆಯನ್ನ ಬಿಡಬಾರ್ದು ಅಂತ ಹೇಳಿ ಕೆಲವು ರೈತರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿದ್ರ ಅದು ಬಹಳ ಸಂತೋಷದಾದಂಥ ವಿಷಯ. ಹಂಗಾಗಿ ಕಡಿಮೆ ಹಾಲು ಬಂದರೂ ಸಹ
ಈ ಒಂದು ಊರಿನಲ್ಲಿ ಒಂದು ಉತ್ತಮವಾದ ಸಂಘವನ್ನು ಇವತ್ತು ಕಟ್ಟಿದ್ದೀರಾ. ಯಾಕೆಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅತಿ ಹೆಚ್ಚು ಅವಶ್ಯಕತೆ ಇರುವಂಥದ್ದು. ಯಾವುದೇ ಸರ್ಕಾರ ಬಂದರೂ ಇವತ್ತು ನಿರುದ್ಯೋಗ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೇಕಾದ್ರೆ ವ್ಯವಸಾಯದ ಬದಲಿಗೆ ಸ್ವಲ್ಪ ಏನಾದರೂ ಹೈನುಗಾರಿಕೆಯನ್ನು ಮಾಡ್ಕೊಂಡ್ರೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು ಅಂತೇಳಿ ಈಗ ತಿಳಿದಂಥವ್ರು. ಮತ್ತು ಹಿಂದೆ ಏನು ಮಾಡ್ತಿದ್ರು ಅಂದರೆ ಒಂದು ಸ್ಕೂಲನ್ನು ಕಟ್ಟಿ ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶಶಿಕಲಾ ಆನಂದ್, ತಾಲೂಕು ಪಂಚಾಯತಿ ಸದಸ್ಯರಾದ ಗೋಪಾಲ್ ಕೃಷ್ಣ, ಸಾದಹಳ್ಳಿ ಮಹೇಶ್, ಉಪಾಧ್ಯಕ್ಷ ಮುನಿರಾಜು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟದಲ್ಲಿ ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಸುಗ್ರೀವಾಜ್ಞೆಯನ್ನು ಸರ್ಕಾರ ಹಿಂಪಡೆಯಬೇಕೆಂದು ರೈತ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರ ಹಿತದೃಷ್ಟಿಯಿಂದ ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಸುಗ್ರೀವಾಜ್ಞೆಯನ್ನು ಸರ್ಕಾರ ಹಿಂಪಡೆಯಬೇಕೆಂದು ಅನ್ನದಾತರ ಹಕ್ಕೋತ್ತಾಯಗಳನ್ನು ಏರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ತಹಶೀಲ್ದಾರ್ ಅರುಂಧತಿ ಅವರಿಗೆ ಮನವಿ ಸಲ್ಲಿಸಿದರು. ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿಕೆ ಮಣಿಕೆಂಪಣ್ಣ ಮಾತನಾಡಿ, ಯಾವುದೇ ಚರ್ಚೆ ಇಲ್ಲದೆ ಸರ್ಕಾರ 1961 ಭೂ ಸುಧಾರಣೆ ಕಾಯ್ದೆಯ 79 ಎಬಿಸಿ ಮತ್ತು 80 ಕಾಲಂಗಳನ್ನು ಪೂರ್ವಾನ್ವಯವಾಗುವಂತೆ ರದ್ದುಪಡಿಸಿ 63 ಕಾಲಂಗೆ ತಿದ್ದುಪಡಿ ಮಾಡಲಾಗಿದೆ. ಇದು ರೈತ ವಿರೋಧಿ ಧರಣಿ ಆಗಿದೆ. ಇದರಿಂದ ರೈತರ ಭೂಮಿ ಕೈಗಾರಿಕೋದ್ಯಮಗಳ ಬಂಡವಾಳಶಾಹಿಗಳ ಸಾಲಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೀದಿಗೆ ಬೀಳುತ್ತಿದ್ದಾರೆ. ಎಪಿಎಂಸಿ ಸುಗ್ರೀವಾಜ್ಞೆಯನ್ನು ಜನಾಭಿಪ್ರಾಯ ಪಡೆದು ಅನುಷ್ಠಾನಗೊಳಿಸಬೇಕು. ಅನಾದಿ ಕಾಲದಿಂದಲೂ ರೇಷ್ಮೆ ಇಲಾಖೆ ಸ್ವತಂತ್ರ ಇಲಾಖೆಯಾಗಿದ್ದು ಇದೀಗ ಕೊರೋನಾ ಸಂದರ್ಭದಲ್ಲಿ ಇಲಾಖೆಯನ್ನು ಬೇರೆ ಇಲಾಖೆಯೊಂದಿಗೆ ವಿಲೀನ ಮಾಡಬಾರದು. ರೇಷ್ಮೆ ಗೂಡು ಪ್ರತಿ ಕೆಜಿಗೆ 150 ಹಾಗೂ ಹಿಪ್ಪು ನೇರಳೆ ಬೆಳೆಗಾರರಿಗೆ ಎಕರೆಗೆ 25,000 ಸಹಾಯಧನ ನೀಡಬೇಕೆಂದು ಒತ್ತಾಯಿಸಿದರು. ಕಳಿಬೇಕಾದ ರೇಟ ಪಾಪ ಅವನಿಗೆ 250 300 ರೂಪಾಯಿ ಖರ್ಚೆ ಬರ್ತದೆ. ಅದರಿಂದ ಇದೇ ಥರ ರೇಷ್ಮೆ ಧಾರಣೆ ಮುಂದುವರೆದ್ರೆ ರೈತರು ಈಗ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೃಷ್ಣ ರೈತರು 90% ಅಂದರೆ 94% ಜನ ಎಲ್ಲ ರೇಷ್ಮೆ ಮತ್ತು ಹೈನುಗಾರಿಕೆಯಲ್ಲಿ ಜೀವನ ಮಾಡ್ತಕ್ಕಂಥ ಜನ. ಅದರಿಂದ ಈಗೇನಾಗಿದೆ ಅಂತಂದರೆ ಮೊನ್ನೆ ನಾವು ಆ ಮಿನಿಸ್ಟರ್ ಇವರು ಕರೆದ ನಮ್ಮ ಈಗ ಹೈನುಗಾರಿಕೆ ಅಂತಂದ್ರೆ ಈಗ ಏನಂತಂದರೆ 28 ರೂಪಾಯಿಂದ 26 ರೂಪಾಯಿ ಕೊಡ್ತಾ ಇದ್ರು ನಾನು ಡೈರಿಯಿಂದ ಕೈ ಮಾಪಿನಿಂದ. ಅದನ್ನು ಸರ್ಕಾರ 6 ರೂಪಾಯಿ ಕೊಡ್ತಾ ಇತ್ತು. 26 ಒಂದಾದ್ರೆ 32 ರೂಪಾಯಿ ಸಿದ್ಧಾಯ್ತು. ಈ ಸಂದರ್ಭದಲ್ಲಿ ಭಕ್ತರಹಳ್ಳಿ ಪ್ರತೀಶ್, ಗುಂಡಪ್ಪ, ಮಂಜುನಾಥ್ ಬಿ, ನಾರಾಯಣ ಸ್ವಾಮಿ, ಚೌಡಪ್ಪ, ಮುನಿಯಪ್ಪ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿಯಲ್ಲಿ ಬಮೂಲ್ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ಸಂಸದ ಬಿಎನ್ ಬಚ್ಚೇಗೌಡರವರು ಚೆಕ್ ನೀಡಿ ಸನ್ಮಾನಿಸಿದರು. ರಾಜ್ಯದಲ್ಲಿ COVID-19 ಸೋಂಕು ಕಾಣಿಸಿಕೊಂಡಾಗಿನಿಂದಲೂ ನಾವೆಲ್ಲ ಮನೆಯಲ್ಲಿದ್ದರೆ ಆಶಾ ಕಾರ್ಯಕರ್ತೆಯರು ತಮ್ಮ ಪ್ರಾಣಪಣಕ್ಕಿಟ್ಟು ಸೀಲ್ಡೌನ್ ಲಾಕ್ಡೌನ್ ಆದ ಪ್ರದೇಶಗಳಿಗೆ ತೆರಳಿ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಸಂಸದ ಬಿಎನ್ ಬಚ್ಚೇಗೌಡ ತಿಳಿಸಿದರು. ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಬೊಮ್ಮೂಲ್ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಹಾಗೂ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವನಹಳ್ಳಿ ತಾಲೂಕಿನ 150 ಮಂದಿಗೆ ಬೊಮ್ಮೂಲ್ ವತಿಯಿಂದ ಆಶಾ ಕಾರ್ಯಕರ್ತೆಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಸಹಾಯಧನ ಕೇವಲ 1 ನೀಡಿದರೆ ಸಾಲದು, ವರ್ಷದ 12 ನೀಡಬೇಕು. ಹಾಗಾಗಿ ನಾನು ಸಹಕಾರಿ ಸಚಿವರೊಂದಿಗೆ ಚರ್ಚಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು 32,000 ಹಣ ನೀಡಲು ಒತ್ತಾಯಿಸಿದ್ದೇನೆ. ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಬೇಕು ಎಂದು ತಿಳಿಸಿದರು. ಆಶಾ ಕಾರ್ಯಕರ್ತರು ಬೇಕು, ಆರೋಗ್ಯ ಇಲಾಖೆ ಮೂಲಕ ಅಲ್ಲಿ ಸ್ಥಳೀಯವಾಗಿ ಸೇವೆ ಮಾಡುವಂಥವರು ಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಆಶಾ ಕಾರ್ಯಕರ್ತ ಇರಬೇಕು. ಯಾವ ಕ್ವಾಲಿಫಿಕೇಷನ್ ಅಂದರೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ತರಬೇತಿ ಮೂಲಕ ಅವರೆಲ್ಲ ಗೊತ್ತಿರ್ತದೆ ಯಾಕಿದೆ ಏನು ಯಾವ ರೀತಿ ಟೆಸ್ಟ್ ಮಾಡಬೇಕು, ಫೀವರ್ ಏನು ಮಾಡಬೇಕು, ಇಮ್ಯುನೈಸೇಷನ್ ಆದರೆ ಏನು ಕೊಡಬೇಕು, ಸ್ಯಾನಿಟೈಸೇಷನ್ ಏನು ಮಾಡಬೇಕು, ನಾನು ಹೈಡ್ರೋಕ್ಲೋರಿಕ್ವೀನ್ ಏನು ಕೊಡಬೇಕು ಎಲ್ಲ ನೀವು ಕಂಡುಹಿಡಿತೀರಿ. ಆ ಮೂಲಕ ನಿಮಗೆ ಟ್ರೈನಿಂಗು ತಯಾರಿ ಕೊಟ್ಟಿರ್ತಾರೆ. ನೀವು ಪ್ರತಿಯೊಂದು ನೀವು ಅದನ್ನು ಮಾರ್ಕ್ ಇಟ್ಕೋಬೇಕು, ರಿಪೋರ್ಟ್ ಕೊಡಬೇಕು. ಸ್ಥಳೀಯವಾಗಿ ನಾನು ಇಂತ ಕಾರ್ಯ ಮಾಡಿದ್ದೇನೆ. ನೀವು ಎಷ್ಟು ನಿಮ್ಮ ಸಂಪಾದನೆ ಇದೆ ಅದು
ವಿಧಾನ ಪರಿಷತ್ ಸದಸ್ಯರಾದ ರವಿ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ದೌರ್ಜನ್ಯಗಳ ನಡುವೆಯೂ ಕಳೆದ 3 ತಿಂಗಳಿನಿಂದ ಸೈನಿಕರಂತೆ ಸೇವೆ ಮಾಡಿ ಸಾರ್ವಜನಿಕರಿಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದರು. ನಾವು ಅವ್ರ ಜೊತೆ ಬದುಕಬೇಕು ಅಂತಕ್ಕಂಥದ್ದು ಇನ್ನು ಬಹಳ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಮುಂದೆ ಇರ್ತಕ್ಕಂಥ ಜವಾಬ್ದಾರಿ. ಆ ಸಂದರ್ಭದಲ್ಲಿ ನೀವೇನು ಆಶಾ ಕಾರ್ಯಕರ್ತರು ಈಗ ಕಾರ್ಯ ನಿರ್ವಹಣೆ ಮಾಡಿದ್ದೀರಿ ಅದಕ್ಕಿಂತ 10 ಪಟ್ಟು ನಿಮ್ಮ ಮೇಲೆ ಒತ್ತಡ ಬೀಳ್ತದೆ. ಯಾರು MD ಅವ್ರು ಹೇಳ್ತಾ ಇದ್ರು ಬಾರ್ಗಾನ್ ಮಾಡಬೇಕು, ಬಿಸಿನೀರು ಹಾಕೊಂಡು ನಾವು ಕೈ ಹ್ಯಾಂಡ್ ವಾಶ್ ಮಾಡಬೇಕು. ಈ ರೀತಿಯಾದಂಥ ಮಾಹಿತಿ, ಈ ರೀತಿಯಾದಂಥ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಎಲ್ರಿಗಿನ್ನ ಗ್ರಾಸ್ ಮಟ್ಟದಲ್ಲಿ ತಳಮಟ್ಟದಲ್ಲಿ ಆ ಮಾಹಿತಿಯನ್ನು ಸರ್ಕಾರಕ್ಕೆ ತಲುಪಿಸೋದಿರ್ಬೋದು ಅಥವಾ ಕರಾವಳದ ಬಗ್ಗೆ ಮಾಹಿತಿಯನ್ನ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಿರ್ಬೋದು. ಅದರಲ್ಲಿ ಯಾರಾದರೂ ಮುಂದಿನ ದಿನಗಳಲ್ಲಿ ಅತಿ ಪ್ರಮುಖವಾದಂಥ ಇಲ್ಲಿಗಿನ ಅತಿ ಹೆಚ್ಚಿನ ಪಾತ್ರ ಯಾರದಪ್ಪ ಇರ್ತದೆ ಅಂದ್ರೆ ಅದು ಆಶಾ ಕಾರ್ಯಕರ್ತರ ಆಗಿರ್ತದೆ. ಇದರಲ್ಲಿ ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲ. ಸರ್ಕಾರ ಎಲ್ಲೋ ಒಂದ್ ಕಡೆ ಕರೋನಾ ಮಟ್ಟ ಹಾಕಿದ್ದೀವಿ ಅಂತ ಹೇಳ್ತಕ್ಕಂಥದ್ದಲ್ಲ, ಕರೋನಾ ಮಟ್ಟ ಆಗಲಿಲ್ಲ. ಕರೋನಾ ಮುಂದಿನ ಇನ್ನು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಬೊಮ್ಮಲ ಅಧ್ಯಕ್ಷ ನರಸಿಂಹಮೂರ್ತಿ ದೇವೇಗೌಡ, JDS ಅಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಬಿಎ ರವೀಂದ್ರ, ದೇವನಹಳ್ಳಿ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಗಂಗಯ್ಯ ಹಾಗೂ ಸಿಬ್ಬಂದಿ ಹಾಜರಿದ್ದರು. DC ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ದಾಬಸ್ಪೇಟೆ ಬಳಿಯ ಚನ್ನ ತಿಮ್ಮಯ್ಯನಪಾಳ್ಯದಲ್ಲಿ ಬೊಮ್ಮಲ್ ವತಿಯಿಂದ ಕುಡಿಯುವ ನೀರಿನ ಘಟಕಕ್ಕೆ ಬೊಮ್ಮಲ್ ನಿರ್ದೇಶಕ ಜಿ ಭಾಸ್ಕರ್ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿಯ ಚನ್ನ ತಿಮ್ಮಯ್ಯನಪಾಳ್ಯದಲ್ಲಿ ಬೊಮ್ಮಲ್ ವತಿಯಿಂದ ನಿರ್ಮಾಣವಾದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬೊಮ್ಮಲ್ ನಿರ್ದೇಶಕ ಜಿ ಭಾಸ್ಕರ್ ಚಾಲನೆ ನೀಡಿದರು. ಬೆಂಗಳೂರು ಹಾಲು ಒಕ್ಕೂಟಕ್ಕೆ ದಿನಕ್ಕೆ 19 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ಇದರಲ್ಲಿ 9 ಲಕ್ಷ ಲೀಟರ್ ಉಳಿಯುತ್ತಿದೆ. ಆದರೂ ಬೊಮ್ಮಲ್ ರೈತ ಸ್ನೇಹಿಯಾಗಿದೆ ಎಂದು ಬೊಮ್ಮಲ್ ನಿರ್ದೇಶಕ ಜಿಆರ್ ಭಾಸ್ಕರ್ ತಿಳಿಸಿದರು. ನಾನು ನಿರ್ದೇಶಕರಾದ 13 ತಿಂಗಳ ನಂತರ CT ಪಾಳ್ಯಕ್ಕೆ ಭೇಟಿ ನೀಡಿದ್ದೇವೆ. ಹಾಲು ಉತ್ಪಾದಕರ ಸಂಘದ 29 ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ನಮ್ಮ ಏನಿದೆ ಅಂದರೆ ಒಂದು ಎಲ್ಲ ಗ್ರಾಮಗಳಲ್ಲೂ ಒಂದು ಶುದ್ಧ ನೀರಿನ ಕುಡಿಯೋ ಘಟಕ, ಅಂದರೆ ನಮ್ಮ ಎಲ್ಲೆಲ್ಲಿ ನಮ್ಮ ಡೈರಿ ಇದೆ ಅಲ್ಲೆಲ್ಲ ನಾವು ಶುದ್ಧ ನೀರಿನ ಕುಡಿಯೋ ಘಟಕ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಮತ್ತು ಈ ಹಾಲಿಗೆ ಸಂಬಂಧಪಟ್ಟಂಗೆ ಇವತ್ತೇನಾಗಿದೆ, 9 ಲಕ್ಷ ಲೀಟ್ರ್ ಹಾಲು ಉಳಿತಾ ಇದೆ. ಇವತ್ತು ನಾವು ಒಂದು ಲೀಟ್ರಿಗೆ 6 ರೂಪಾಯಿ ನಮಗೆ ಒತ್ತಡ ಆಗ್ತಾಯಿದೆ, ಅಂದರೆ ಏನಾಗ್ತಾಯಿಲ್ಲ, ಲಾಸ್ ಬರ್ತಾ ಇದೆ. ಏನಾಗಿದೆ, ಬೆಣ್ಣೆ ಬೆಲೆ ನಮಗೆ 400 ಚಿಲ್ಲರ ಇದ್ದಿದ್ದು ಬೆಣ್ಣೆ ಬೆಲೆ ಇವತ್ತು 230 ರೂಪಾಯಿ, ಅಂದರೆ NCDFI ಅಂತ ನ್ಯಾಷನಲ್ ಲೆವೆಲಲ್ಲಿ ನಾವು ಆಕ್ಷನ್ ಹಾಕ್ತೀವಿ. ಆಕ್ಷನ್ ಹಾಕಿದಾಗ ನಮಗೆ ಬೇಸ್ ರೇಟು 230 ರೂಪಾಯಿ ಬರ್ KG ಬೆಣ್ಣೆಗೆ ಬಂದಿದೆ. ಸೊ ಹಾಗಾಗಿ ಇವತ್ತು ನಮಗೇನಾಗುತ್ತೆ ಅಂದರೆ ಈ ಮಟ್ಟಕ್ಕೆ ನಾವು ಬೆಣ್ಣೆ ಮಾರಾಟ ಮಾಡಿದ್ರೆ ನಮಗೆ ರೈತರಿಗೆ ಬಟವಣೆ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಭಾಳ ತೊಂದರೆ ಆಗುತ್ತೆ. ಅದನ್ನು ನೋಡಿ ಕೋವಿಡ್ ಎಲ್ಲ ಮುಗಿದ ನಂತರ ಏನಾದರೂ ಮುಂದಿನ ಬದಲಾವಣೆ ಏನಾರು ಮಾಡೋದಕ್ಕೆ. ಇನ್ನು ನೆಲಮಂಗಲದ ಬೊಮ್ಮಲ್ ಶಿಬಿರದ ಉಪವ್ಯವಸ್ಥಾಪಕ AR ಗೋಪಾಲ್ಗೌಡ ಮಾತನಾಡಿ, ನಿರ್ದೇಶಕರಾದ ಭಾಸ್ಕರ್ ಅಧಿಕಾರಕ್ಕೆ ಬಂದ ಮೇಲೆ 30 ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೆಲಮಂಗಲ ತಾಲೂಕಿನಾದ್ಯಂತ ನಿರ್ಮಿಸಲಾಗಿದೆ. ಐನೋದ್ಯಮದಿಂದ ಮಾತ್ರ ಆರೋಗ್ಯ ಜೀವನಕ್ಕೆ ಸೋಪಾನ, ಪಶುಪಾಲನೆಯಿಂದ ಮಾತ್ರ ಆರೋಗ್ಯ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸೂಕ್ತವಾಗಿ ಮಜ್ಜಿಗೆ ಮಾಡುವ ವಿಧಾನ ಕಲಿಯಬಹುದು. ದೇಶೀಯ ಹಸು ಹಾಲು ಸಾಕಾಣಿಕೆ ಉತ್ತಮ ಬೇಡಿಕೆಯಾಗಿದೆ. ದೆಹಲಿಯಿಂದ ಸಾಹಿವಾಲ್ ಹಸುಗಳ ಸಾಕಾಣಿಕೆ ಕಲಿಯಬೇಕು. ಕುಡಿಯುವ ನೀರಿನ ಘಟಕದ ನಿರ್ವಹಣೆ ಅತಿ ಮುಖ್ಯ ಎಂದರು. ಕರ್ನಾಟಕ ಸರ್ಕಾರ ಸೇರಿಕೊಂಡು ಈಗ ದೆಹಲಿಗೆ ಹೋಗಿ ನಾವು ಸಾಹಿವಾಲ್ ತಳಿಗಳು, ಯಾಕೆಂದರೆ ನಮ್ಮ ನಾಟಿ ಹಸುಗಳು ನಿಮಗೆಲ್ಲ ತಿಳಿದಿರಂಗೆ 1 ಲೀಟ್ರು 2 ಲೀಟ್ರು ಬರೋದ್ರಲ್ಲಿ ಹೆಚ್ಚು, ನಮಗೆ ಅದರಲ್ಲೇನು ವರ್ಕೌಟ್ ಆಗಲ್ಲ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು KMF ಮತ್ತು ಬೊಮ್ಮಲ್ ಒಕ್ಕೂಟ ಸೇರಿ 3 ಸೇರಿ ಸುಮಾರು ಈಗಾಗಲೇ 180 ಹಸುಗಳನ್ನ ಡೆಲ್ಲಿಯಿಂದ ಸಾಹಿವಾಲ್ ತಳಿಗಳನ್ನ ತಂದಿಗಾಲೇ ನಮ್ಮ ರೈತರಿಗೆ ಕೊಟ್ಟಿದ್ದೀರಿ. ಅದರ ಜೊತೆಗೆ ಸ್ವಂತವಾಗಿ ಈ ಕೆಲವು ರೈತರು ಈಗ ಮಣ್ಣೆ ಇವರು ಇರ್ಬೋದು ಮತ್ತು ಸುಬ್ಬಣ್ಣವ್ರು ಇರ್ಬೋದು, ಅವರು ಸುಮಾರು 25-25 ಹಸುಗಳನ್ನ ಅವರೇ ಸ್ವಂತ ತಂದು ಸಾಕಾಣಿಕೆ ಮಾಡ್ತಾರೆ. ಕಾರಣ ಏನಂತಂದರೆ ನಾಟಿ ಹಸುಗಳು ಹಾಲಲ್ಲಿ A2 ಪ್ರೋಟೀನ್ ಅಂತ ಒಂದು ಪ್ರೋಟೀನ್ ಇರೋದು. ಇನ್ನು ಈ ವೇಳೆಯಲ್ಲಿ ಚನ್ನತಿಮ್ಮಯ್ಯನಪಾಳ್ಯ ಡೇರಿ ಸಂಘದ ಅಧ್ಯಕ್ಷ ಮೂಡಲಗಿರಿಯಪ್ಪ, ಕೃಷಿ ಅಧಿಕಾರಿ ಪ್ರಸನ್ನ ಕುಮಾರ್, ಮಾಜಿ ಅಧ್ಯಕ್ಷ ಹನುಮಂತಯ್ಯ, ರಾಮಣ್ಣ, ಕೃಷ್ಣಮೂರ್ತಿ, ಪೆಮ್ಮ ನರಸಿಂಹಯ್ಯ, ಕೆಂಪೇಗೌಡ ನರಸಿಂಹಯ್ಯ, ವಿಸ್ತರಣಾಧಿಕಾರಿ ಮರಿಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಹೆಚ್ಚಾಗುವ ಆತಂಕದಿಂದ ಮುಂಜಾಗ್ರತವಾಗಿ 2500 ಬೆಡ್ಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಸಚಿವರಾದ ಡಾ.ಕೆ. ಸುಧಾಕರ್ ಅವರು ತಿಳಿಸಿದರು.
ಜುಲೈ ತಿಂಗಳಲ್ಲಿ ಕೊರೋನಾ ಹೆಚ್ಚಾಗುವ ಆತಂಕದಿಂದ ಮುಂಜಾಗ್ರತವಾಗಿ 2500 ಬೆಡ್ಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ 2500 ಬೆಡ್ಗಳನ್ನು ಸಿದ್ಧಪಡಿಸಲಾಗಿದ್ದು ಕೋವಿಡ್-19 ವಿರುದ್ಧ ಹೋರಾಡಲು ರಾಜ್ಯ ಸರ್ಕಾರ ಸಿದ್ಧವಿದೆ. ಜಿಲ್ಲೆಯಲ್ಲಿ ಒಟ್ಟು 166 ಪ್ರಕರಣಗಳು ದಾಖಲಾಗಿದ್ದು ಗುಣಮುಖರಾಗುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಕೊರೋನಾ ವಿರುದ್ಧ ಹೋರಾಡಲು ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ಸಹಕರಿಸಬೇಕೆಂದು ತಿಳಿಸಿದರು. ಒಂದು ಆದೇಶವನ್ನೇ ಇವತ್ತು ಇಡೀ ಎಲ್ಲ ರಾಜ್ಯಗಳಿಗೆ ಕಳಿಸ್ಕೊಂಡಿದೆ. ಕರ್ನಾಟಕ ಮಾಡೆಲ್ ಇದನ್ನು ಅನುಸರಿಸಬೇಕು. ಯಾವುದರಲ್ಲಿ? ಟ್ರ್ಯಾಕಿಂಗಲ್ಲಿ, ಟೆಸ್ಟಿಂಗಲ್ಲಿ ಮತ್ತು ಟೆಲಿ ICU ಮಾಡಿರುವಂತಹ ವ್ಯವಸ್ಥೆ. ನಾವು ಒಂದು ಸೋಂಕಿತರಿಗೆ ಉದಾಹರಣೆಗೆ 15 ಜನರು ಅವರ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕಗಳನ್ನು ನಾವು ಟ್ರೇಸ್ ಮಾಡಿದ್ದೀವಿ. ಅದು 24 ಗಂಟೆ ಒಳಗಡೆ. ಇವತ್ತು ನಾವೇನಾದರೂ ಇಡೀ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಾವು ಕಡಿಮೆ ಇದ್ದೀವಿ ಅಂತಂದರೆ, ನಾವು ದ ವೇ ಟ್ರೇಸ್ ಮಾಡಿರುವಂಥದ್ದೇ ಭಾಳ ಮುಖ್ಯವಾಗಿರ್ತಕ್ಕಂಥ, ಮತ್ತು ಅವ್ರನ್ನ ಟ್ರ್ಯಾಕ್ ಮಾಡಿರೋ ತಕ್ಷಣ ಅವ್ರಿಗೆ ಟೆಸ್ಟ್ ಮಾಡಿರೋ ICU ಮತ್ತು ಟೆಲಿ ICU ಅನ್ನು ಇಟ್ಕೊಂಡು ಇವತ್ತು ಟ್ರೀಟ್ಮೆಂಟ್ ಮಾಡಿರೋ ಇದನ್ನೆಲ್ಲವನ್ನು ಕೂಡ ಹಾಕಿ ಒಂದು ವೈಜ್ಞಾನಿಕವಾಗಿ ನಾವು ಇದನ್ನೆಲ್ಲ ನಾವು ನೋಡ್ಕೊಂಡಿದ್ದೀವಿ ಅಂತಂದರೆ ಅದು ತಂತ್ರಜ್ಞಾನವನ್ನು ಬಳಸಿದೆ. ಸೊ 5T ಉಪಯೋಗ ಮಾಡಿ ಇವತ್ತು ರಾಜ್ಯ ಒಂದು ನಿಯಂತ್ರಣದಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸಂಖ್ಯೆ ಹೆಚ್ಚಾದರೂ ಕೂಡ ನಮ್ಮ ಮೂಲ ಗುರಿ ಏನಾಗಬೇಕು ಅಂತಂದರೆ ಇಡೀ ಜಗತ್ತಿನಲ್ಲಿ ಸಾವು ಪ್ರಕರಣಗಳು ಆಗಬಾರ್ದು, ಆದಷ್ಟು ಕೂಡ ಸಾವು ಆಗೋದನ್ನು ತಪ್ಪಿಸಬೇಕು, ಜೀವವನ್ನು ಉಳಿಸಬೇಕು. ಇದನ್ನು ನಾನು ಅರ್ಥ ಮಾಡ್ತೇನೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ನಾಗಸಂದ್ರ ಸಮೀಪದ ಅರಣ್ಯ ಪ್ರದೇಶದಲ್ಲಿ 45 ವರ್ಷದ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಚಿಂತಾಮಣಿಯ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗಸಂದ್ರ ಸಮೀಪದ ಅರಣ್ಯ ಪ್ರದೇಶದಲ್ಲಿ 45 ವರ್ಷದ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಸ್ಥಳೀಯರು ಕೊಳೆತ ಸ್ಥಿತಿಯಲ್ಲಿ ಮಹಿಳೆ ಶವವನ್ನು ಕಂಡು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಇನ್ನು ಈ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸ್ಥಳೀಯರ ಮಾತಿನಂತೆ ಮಹಿಳೆಯನ್ನು ಕೊಲೆ ಮಾಡಿ ಬಿಸಾಡಿರಬಹುದು ಎಂದು ಶಂಕಿಸಲಾಗಿದೆ. ನಮ್ಮ ಸಿಬ್ಬಂದಿಯವರು ಬಂದು ಮಾಮೂಲಿ ಗಸ್ತ್ ಮಾಡ್ತಾ ಇದ್ದಾಗ ಯಾರದೋ ಒಂದು ಶವ ಬಿದ್ದಿದೆ ಅಂತೇಳ್ಬಿಟ್ಟು, ಯಾರೋ ಮಹಿಳೆ ಅಪರಿಚಿತ ಮಹಿಳೆದು ಒಂದು ಹೆಣ ಬಿದ್ದಿದೆ ಅಂತೇಳ್ಬಿಟ್ಟು ಯಾರೋ ಹೇಳಿದ್ಮೇಲೆ ಬಂದು ನೋಡಿದ್ದಾರೆ. ನೋಡಿಬಿಟ್ಟು ನಮಗೆಲ್ಲ ಇದು ಮಾಡಿದ್ರು. ನಮಗೆ ಇಂಟಿಮೇಷನ್ ಮಾಡಿದ್ಮೇಲೆ ನಾವೆಲ್ಲ ಬಂದು ಪರಿಶೀಲನೆ ಮಾಡಿ ಮತ್ತು ಪೊಲೀಸವ್ರನ್ನೆಲ್ಲ ಕರೆಸಿ ಎಲ್ಲ ಇದು ಮಾಡ್ತೀವಿ. ಸುಮಾರು ಒಂದು ಲೇಡಿ ಇದು ಒಂದು 40-50 ವರ್ಷ ಇರ್ಬೋದು, ಒಂದು 5-6 ದಿವಸ ಆಗಿರ್ಬೋದು. ಇಲ್ಲಿ ನೋಡಿ ವಿಚಾರ ತರಿಸ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಮೌಢ್ಯಕ್ಕೆ ಸೆಡ್ಡು ಹೊಡೆದಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಮೌಢ್ಯಕ್ಕೆ ಸೆಡ್ಡು ಹೊಡೆದ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಚಿಂತಾಮಣಿಯ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಸಮೀಪವಿರುವ IDSMT ಅಂಗಡಿಗಳ ಆವರಣದಲ್ಲಿ ಮಾಂಸ ಆಹಾರ ಸೇವಿಸುವುದರ ಮುಖಾಂತರ ಸೂರ್ಯಗ್ರಹಣಕ್ಕೆ ಸೆಡ್ಡು ಹೊಡೆದರು. ಈ ಸಂದರ್ಭದಲ್ಲಿ ದಲಿತ ಪರ ಮುಖಂಡರು ಮಾತನಾಡಿ, ಸೂರ್ಯ ಚಂದ್ರಗ್ರಹಣ ಗೋಚರ ಇದೊಂದು ಸಹಜ ಪ್ರಕ್ರಿಯೆ, ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರಲ್ಲಿ ಭಯ ಮೂಡಿಸುವ ವ್ಯವಸ್ಥೆ ಮೊದಲಿನಿಂದಲೂ ಬಂದಿದೆ, ಈಗಲೂ ಸಹ ಮುಂದುವರಿಯುತ್ತಿದೆ ಎಂದು ತಿಳಿಸಿದರು. ಇಂದು ಮಾಂಸಾಹಾರ ಸೇವಿಸಿ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದೇವೆ. ತಂತ್ರಜ್ಞಾನ ಯುಗದಲ್ಲಿ ಜನರು ಮೌಢ್ಯದಿಂದ ಹೊರಬರಬೇಕೆಂದು ಕರೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಜನಾರ್ದನ್, ಫಯಾಜ್, ಬದ್ರಿ, ಶ್ರೀನಿವಾಸ್, ಸುಧಾಕರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೊರಟಗೆರೆಯಲ್ಲಿ ಎತ್ತಿನ ಹೊಳೆ ಯೋಜನೆ ರೈತರಿಗೆ ವರದಾನವಾಗಲಿದೆ ಎಂದು ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು.
ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗೆ 17 ಕೋಟಿ ಮತ್ತು ಸರ್ಕಾರಿ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ 2 ಕೋಟಿ 10 ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ತಾಲೂಕಿನ ಹೊಳವನಹಳ್ಳಿ ಮತ್ತು ಕೊಳ್ಳಾಲ ಹೋಬಳಿ ವ್ಯಾಪ್ತಿಯ ಅಂಚಿಹಳ್ಳಿ, ಲಿಂಗದ ವೀರನಹಳ್ಳಿ, ಹೊಸಪಾಳ್ಯ, ನರಸಾಪುರ, ಯಲಚಿಗೆರೆ, ತಿಮ್ಮನಾಯಕನಹಳ್ಳಿ, ಡಿ ನಾಗಿನಹಳ್ಳಿಯ ಸರ್ಕಾರಿ ಶಾಲೆಗಳ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದ 19 ಶಾಲೆಗಳಿಗೆ 2 ಕೋಟಿ 10 ಲಕ್ಷ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ 2 ಕೋಟಿ ಮತ್ತು PMGSY ಯೋಜನೆಯ 1ನೇ ಕಂತು 2 ಕೋಟಿ 50 ಲಕ್ಷ ಹಾಗೂ 2ನೇ ಕಂತಿನಲ್ಲಿ 6 ಕೋಟಿ 50 ಲಕ್ಷ ಅನುದಾನ ಮಂಜೂರು ಆಗಿದೆ. ಬಯಲುಸೀಮೆ ಪ್ರದೇಶದ ಕೊರಟಗೆರೆ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ನಾನು ಹೆಚ್ಚಿನ ಆದ್ಯತೆ ನೀಡಿದ್ದೇನೆ. 13,000 ಕೋಟಿ ವೆಚ್ಚದ ಎತ್ತಿನಹೊಳೆ ಯೋಜನೆಯು ನಮ್ಮ ಕ್ಷೇತ್ರದ ರೈತರಿಗೆ ವರದಾನ ಆಗಲಿದೆ. ಬೈರಗೊಂಡ್ಲು ಸಮೀಪ 5,000 ಎಕರೆ ಭೂಮಿಯಲ್ಲಿ ನೀರು ಶೇಖರಣೆಯಾಗಿ ಅಂತರ್ಜಲ ಮಟ್ಟ ಸುಧಾರಣೆ ಆಗಲಿದೆ ಎಂದು ತಿಳಿಸಿದರು. 2-3 ತಿಂಗಳು ಯಾವ ಕೆಲಸನೂ ಆಗ್ಲಿಲ್ಲ. ಒಂದ್ ಕಡೆ ಅಧಿಕಾರಿಗಳು ಇದನ್ನ ನಿಯಂತ್ರಣ ಮಾಡೋ ಜವಾಬ್ದಾರಿ ಹೊತ್ಕೊಂಡು ಅವರೆಲ್ಲ ಅದರಲ್ಲಿ ಇದ್ರು, ತೊಡಗಿಸ್ಕೊಂಡಿದ್ರು. ಇನ್ನೊಂದು ಕಡೆ ಕೆಲಸ ಮಾಡೋದಕ್ಕೆ ಜನ ಯಾರು ಕೂಲಿ ಕೆಲಸ ಮಾಡೋದಕ್ಕೆ ಕೂಡ ಬರೋದಕ್ಕೆ ಆಗ್ಲಿಲ್ಲ. ಬಹಳಷ್ಟು ಜನ ಕೂಲಿ ಕೆಲಸ ಮಾಡ್ತಿದ್ದವರೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರು ಕೂಡ ಹೊರಟೋಗಿದ್ದಾರೆ. ಇಂತಹ ವಾತಾವರಣದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡೋದು ಸೂಕ್ತ ಇಲ್ಲ ಅಂತೇಳಿ ನಾವು ಕೂಡ ನಿಲ್ಲಿಸ್ಕೊಂಡಿದ್ವಿ. ಸ್ವಲ್ಪ ಸರ್ಕಾರ ಒಂದಿಷ್ಟು ರಿಲ್ಯಾಕ್ಸ್ ಮಾಡಿದ ಮೇಲೆ ಅಧಿಕಾರಿಗಳು ಬರ್ತಿದ್ದಾರೆ, ನಾವು ಎಲ್ಲ ಓಡಾಡಿಕೊಂಡು ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೊರಟಗೆರೆ ತಾಲೂಕಿನಲ್ಲಿ ಶಾಲೆಗಳು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಪ್ರಭಾರ ಅಧ್ಯಕ್ಷ ವೆಂಕಟಪ್ಪ, ಸದಸ್ಯ ಬೋರಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೇರಿ ಶಂಕರ್, ಅಶ್ವಥ್ ನಾರಾಯಣ್, PSI ಮುತ್ತುರಾಜು, ನವೀನ್ ಸೇರಿದಂತೆ ಇತರರು ಹಾಜರಿದ್ದರು. ಅಕ್ರಮವಾಗಿ ಭೂ ದಾಖಲೆ ಸೃಷ್ಟಿಸಿ ಕ್ರಯ ಮಾಡಿಕೊಂಡಿರುವ ಬಗ್ಗೆ ಚಿಂತಾಮಣಿಯ ADLR ಮಂಜುನಾಥ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 2 ಎಕರೆ 37 ಪೈಕಿ 10 ಗುಂಟೆ ಖರಾಬು ಇದ್ದು, ಇದರಲ್ಲಿ 6 ಗುಂಟೆ ರಸ್ತೆಗೆ ಮತ್ತು 4 ಗುಂಟೆ ಕಾಲುವೆಗೆ ಮೀಸಲಿಟ್ಟಿದ್ದು, ಉಳಿದ 2 ಎಕರೆ 27 ಗುಂಟೆ ಪೈಕಿ ಭೂ ನ್ಯಾಯಮಂಡಳಿ KS ಶಿವಣ್ಣ ಆರಾಧ್ಯರವರಿಗೆ 2 ಎಕರೆ 23 ಗುಂಟೆಯನ್ನು ಮಂಜೂರು ಮಾಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮ್ಯುಟೇಷನ್ ದೃಢೀಕರಿಸಿದ್ದು 2 ಎಕರೆ 23 ಗುಂಟೆ ಬದಲಿಗೆ 2 ಎಕರೆ 27 ಗುಂಟೆಯಂತೆ ತಿದ್ದುಪಡಿ ಮಾಡಿ ಕ್ರಯ ಮಾಡಿಕೊಂಡಿರುತ್ತಾರೆ. ಈಗ ಕ್ರಯದಾರ ಎನ್ ಗಂಗಿರೆಡ್ಡಿ 4 ಗುಂಟೆ ಕಾಲುವೆಯನ್ನು ಮುಚ್ಚಿ ಬಾಜುದಾರರ ಸರ್ವೆ ನಂಬರ್ನಲ್ಲಿ ನೀರು ಹರಿಯುವಂತೆ ಮಾಡಿರುತ್ತಾನೆ ಹಾಗೂ ಹೆಚ್ಚುವರಿ 4 ಗುಂಟೆ ಜಾಗವನ್ನು ಪಹಣಿಯಲ್ಲಿ ನಮೂದಿಸಿಕೊಂಡಿರುತ್ತಾನೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ 4 ಗುಂಟೆ ಜಾಗವನ್ನು ಶ್ರೀ ಬಸವೇಶ್ವರ ದೇವಾಲಯದ ಹೆಸರಿನಲ್ಲಿ ಪಹಣಿಯಲ್ಲಿ ನಮೂದಿಸಬೇಕೆಂದು ಗ್ರಾಮಸ್ಥರು ತಿಳಿಸಿದ್ದರು. ಅದ್ರ ಬಗ್ಗೆ ನಮ್ಗೆ ಏನು ವರದಿ ಇಲ್ಲ, ನೀವು ಇಲ್ಲಿಂದ ಅಲ್ಲಿಗೇನು ಕಳಿಸಿಲ್ಲ. ಬಟ್ ಅದರಲ್ಲಿ ಏನು ಮಾಡಿದ್ರಾಗ ಬರೀ ನಿಮ್ಮ ಸರ್ವೆ ಇದ್ದು ಏನು ಮಾಡಿದ್ರು, ನಮಗೆ ಪೂರ್ತಿ ಸರ್ವೆ ಮಾಡು ಅಂತ ಕೊಟ್ಟಿಲ್ಲ, ಬರೀ ಕಾಲುವೇದು ಮಾತ್ರ ಅಂದರು. ಬಟ್ ಆ ಪೇಪರಲ್ಲಿ ತಮಗೂ ಕೊಟ್ಟಿದ್ದೀನಿ, ಆ ಪೇಪರಲ್ಲಿ ಈ 4 ಗುಂಟೆ ವಿವಾದಿತ ಸ್ಥಳ ಏನಿದೆ ಕಳಿಸ್ತಾ ಇದ್ದೀನಿ. ವಿವಾದಿತ ಸ್ಥಳದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಅದರಲ್ಲಿ 4 ಜರಿ ಓವರ್ಲ್ಯಾಪ್ ಮಾಡಿ ಅವರು ಗ್ರ್ಯಾಂಟ್ ಆಗಿರೋದು 2 ಎಕರೆ 23 ಇನ್ನೂರಿಗೆ ಇವ್ರಿಗೆಲ್ಲ ಐದಾಗ ಅದನ್ನೇನು ಮಾಡಿದ್ರೆ ತಿದ್ದುಪಡಿ ಮಾಡಿಕೊಂಡು ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮುನೇಗೌಡ, ನಾರಾಯಣ ಸ್ವಾಮಿ, ರಘು, MN ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.